ಬಾಗಲಕೋಟೆಗೆ ಆಗಮಿಸಿದ ದಿನ. ಎಲ್ಲೆಲ್ಲೂ ಶುಭ ಸಂಕೇತದ ಹಸಿರು ತೋರಣ, ಎಲ್ಲೆಲ್ಲೂ ಶುಭ ಸಂಕೇತದ ಹಸಿರು ತೋರಣ, ಸುತ್ತಲೂ ಪಂಡಿತರ ವೇದ ಘೋಷಣ, ಸುತ್ತಲೂ ಪಂಡಿತರ ವೇದ ಘೋಷಣ. ರಥೋತ್ಸವದಿ ಮೆರವಣಿಗೆಯಲ್ಲಿ ಸಾಗಿದರು ರಾಯರು, ರಥೋತ್ಸವದಿ ಮೆರವಣಿಗೆಯಲ್ಲಿ ಸಾಗಿದರು ರಾಯರು, ಭಜನೆಯ ಸಂಕೀರ್ತನೆಯಿಂದ ಸಾಗಿದರು ಮಹಿಳೆಯರು, ಭಜನೆಯ ಸಂಕೀರ್ತನೆಯಿಂದ ಸಾಗಿದರು ಮಹಿಳೆಯರು. ಎಲ್ಲಿ ನೋಡಿದರಲ್ಲಿ ಜನಜಾತ್ರೆ, ಎಲ್ಲಿ ನೋಡಿದರಲ್ಲಿ ಜನಜಾತ್ರೆ. ಹರ್ಷದಿ ತುಂಬಿತು ಎಲ್ಲರ ಮನದ ಪಾತ್ರೆ, ಹರ್ಷದಿ ತುಂಬಿತು ಎಲ್ಲರ ಮನದ ಪಾತ್ರೆ. ಅಪ್ಪಣಾಚಾರ್ಯರ ಸುಪ್ರಭಾತದೊಂದಿಗೆ ಆರಂಭವಾಯಿತು ದಿನಚರಿ, ಅಪ್ಪಣಾಚಾರ್ಯರ ಸುಪ್ರಭಾತದೊಂದಿಗೆ ಆರಂಭವಾಯಿತು ದಿನಚರಿ. ಮಾರೀಚನೆಂಬ ದೂರದರ್ಶನ ನಾವೆಲ್ಲ ದೂರವಾದುದು ಅಚ್ಚರಿ, ಮಾರೀಚನೆಂಬ ದೂರದರ್ಶನದಿಂದ ನಾವೆಲ್ಲ ದೂರವಾದುದು ಅಚ್ಚರಿ. ಒಂದೆಡೆ ಅಷ್ಟೋತ್ತರದ ಮಂತ್ರ, ಒಂದೆಡೆ ಅಷ್ಟೋತ್ತರದ ಮಂತ್ರ, ಇನ್ನೊಂದೆಡೆ ಮಹಿಳೆಯರ ಕಾರ್ಯತಂತ್ರ, ಇನ್ನೊಂದೆಡೆ ಮಹಿಳೆಯರ ಕಾರ್ಯತಂತ್ರ. ಯಂತ್ರದಂತೆ ಸಾಗಿತು ಎಲ್ಲರ ಜೀವನ, ಯಂತ್ರದಂತೆ ಸಾಗಿತು ಎಲ್ಲರ ಜೀವನ. ಬಗೆ ಬಗೆಯಲ್ಲಿ ಸವಿದರು ಪಂಡಿತರ ರಸದೌತಣ, ಬಗೆ ಬಗೆಯಲ್ಲಿ ಸವಿದರು ಪಂಡಿತರ ರಸದೌತಣ. ಸಾವಿರಾರು ಜನ ಸವಿದರು ವಿಧದ ವಿಧದ ಭಕ್ಷ್ಯಗಳನ್ನು, ಸಾವಿರಾರು ಜನರು ಸವಿದರು ವಿಧ ವಿಧವಾದ ಭಕ್ಷ್ಯಗಳನ್ನು. ಕನ್ನೆರಡು ಸಾಲದಾಯಿತು ನೋಡಲು ಈ ದೃಶ್ಯವನ್ನು, ಕನ್ನೆರಡು ಸಾಲದಾಯಿತು ನೋಡಲು ಈ ದೃಶ್ಯವನ್ನು. ಬಗೆ ಬಗೆಯಲ್ಲಿ ಹೊಗಳಿದರು ಅಡುಗೆಯವರ ಕೈಚಳಕವ, ಬಗೆ ಬಗೆಯಲ್ಲಿ ಹೊಗಳಿದರು ಅಡುಗೆಯವರ ಕೈಚಳಕವ. ಬೇಸರಿಸದೆ ಶ್ರಮಿಸಿದರು ಏಳು ದಿನವ, ಬೇಸರಿಸದೆ ಶ್ರಮಿಸಿದರು ಏಳು ದಿನವ. ಪಂಡಿತರೆಲ್ಲ ಗಂಧದಂತೆ ತೇಯ್ದರು ತಮ್ಮಯ ಜೀವನವ, ಪಂಡಿತರೆಲ್ಲ ಗಂಧದಂತೆ ತೇಯ್ದರು ತಮ್ಮಯ ಜೀವನವ. ಅಂತೆಯೇ ಕಂಡಿತು ಈ ಕಾರ್ಯಕ್ರಮ ಸಾಫಲ್ಯವ, ಅಂತೆಯೇ ಕಂಡಿತು ಈ ಕಾರ್ಯಕ್ರಮ ಸಾಫಲ್ಯವ. ಬಂದಿತು ಆಗಲೇ ಸಮಾರೋಪದ ಸಮಯವು, ಬಂದಿತು ಆಗಲೇ ಸಮಾರೋಪದ ಸಮಯವು. ಸಂತಸ ದುಃಖ ಸಮ್ಮಿಶ್ರ ಭಾವದಿ ತುಂಬಿತು ಎಲ್ಲರ ಹೃದಯವು, ಸಂತಸ ದುಃಖ ಸಮ್ಮಿಶ್ರ ಭಾವದಿ ತುಂಬಿತು ಎಲ್ಲರ ಹೃದಯವು. ಸಿದ್ಧರಾದೆವು ಕಾರ್ಯಕ್ರಮದ ಸಮಾರೋಪಕ್ಕಾಗಿ, ಸಿದ್ಧರಾದೆವು ಕಾರ್ಯಕ್ರಮದ ಸಮಾರೋಪಕ್ಕಾಗಿ. ಚಾತಕ ಪಕ್ಷಿಯಂತೆ ಕಾಯುತ್ತೇವು ಪರಿಮಳಾಚಾರ್ಯರ ಪುನರಾಗಮನಕ್ಕಾಗಿ, ಚಾತಕ ಪಕ್ಷಿಯಂತೆ ಕಾಯುತ್ತೇವು ಪರಿಮಳಾಚಾರ್ಯರ ಪರಿಮಳದ ಪುನರಾಗಮನಕ್ಕಾಗಿ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಎಲ್ಲ ಪಂಡಿತವರಣ್ಯರಿಗೂ ಹಾಗೂ ಪರಿಮಳಾಚಾರ್ಯರಿಗೂ ನಾನು ಅಭಿನಂದಿಸಿ ನನ್ನ ಎರಡು ಕವಿತೆ. ಶರಣು ಶ್ರೀ ಗುರು ರಾಘವೇಂದ್ರಗೆ, ಶರಣು ಶ್ರೀ ಗುರು ರಾಘವೇಂದ್ರಗೆ, ಶರಣು ಭಕ್ತ ಸುರೇಂದ್ರಗೆ, ಶರಣು ಭಕ್ತ ಸುರೇಂದ್ರಗೆ, ಶರಣು ಶರಣರ ಪೊರೆವ ಕರುಣೆಗೆ, ಶರಣು ಸುರವರ ಧೇನುಗೆ, ಶರಣು ಶರಣರ ಪೊರೆವ ಕರುಣೆಗೆ, ಶರಣು ಸುರವರ ಧೇನುಗೆ, ಶರಣು ಶ್ರೀ ಗುರು ರಾಘವೇಂದ್ರಗೆ, ಶರಣು ಶ್ರೀ ಗುರು ರಾಘವೇ. Thank you.
ಶುಭವಾರ್ಧಿ ಚಂದ್ರಗೆ ಸಿದ್ಧ ಸಾಧನ ಮೂರ್ತಿಗೆ ಮಧ್ವಮತ ಶುಭವಾರ್ಧಿ ಚಂದ್ರಗೆ ಸಿದ್ಧ ಸಾಧನ ಮೂರ್ತಿಗೆ ಬದ್ಧ ಶ್ರೀ ಹರಿದ್ವೇಷಿ ಮಾಯಿಗಳ ಗೆದ್ದ ರಘುಕುಲ ರಾಮದೂತಗೆ ಬದ್ಧ ಶ್ರೀ ಹರಿದ್ವೇಷಿ ಮಾಯಿಗಳ ಗೆದ್ದ ರಘುಕುಲ ರಾಮದೂತಗೆ ಗೆದ್ದ ರಘುಕುಲ ರಾಮದೂತ ಹರೇ ಶ್ರೀನಿವಾಸ ಶ್ರೀವಂತ ಹರೇ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಕಡೆಯ ದಿವಸವಾದಂತಹ ಇಂದಿನ ಸಾಯಂಕಾಲದ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭವಾಗಿ ದಾಸವಾಣಿಯ ಕಾರ್ಯಕ್ರಮ ನಂತರದಲ್ಲಿ ಈ ದಿವಸದ ಮುಖ್ಯ ಪ್ರವಚನಕಾರರಾದಂತಹ ಬೆಂಗಳೂರಿನಿಂದ ಬಂದಿರತಕ್ಕಂತಹ ವಿದ್ವಾಂಸರು ಡಾಕ್ಟರ್ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಅವರಿಂದ ಮುಂದಿನ ಕಾರ್ಯಕ್ರಮ ಪ್ರವಚನ ಮಾಲಿಕೆ ಇರುತ್ತದೆ. ಇದಕ್ಕೆ ಮುಂಚೆ ಒಂದು ಸಣ್ಣ ಪ್ರಕಟಣೆ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಈಗಾಗಲೇ ಇದರ ರುಚಿಯನ್ನು ನೀವು ನೋಡಿದ್ದೀರಿ. ಯಾವ ರೀತಿಯಲ್ಲಿ ಈ ಒಂದು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯದ ವತಿಯಿಂದ ಬೇರೆ ಬೇರೆ ಊರುಗಳಲ್ಲಿ ಹೇಗೆ ನಡೆಸ್ತಾ ಇದ್ದೇವೆ ಅನ್ನೋದು ಇದರ ಒಂದು ಪರಿಚಯ ತಮಗೆಲ್ಲರಿಗೂ ಈಗಾಗಿದೆ. ಇದೇ ತರಹದ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಬೆಳಗ್ಗೆ ಈಗಾಗಲೇ ನಮ್ಮ ಅರ್ಚಕ ಪರಿಮಳಾಚಾರ್ಯರು ತಿಳಿಸಿದಂತೆ ಮುಂದಿನ ವರ್ಷ ಅದರ ಮುಂದಿನ ವರ್ಷ ಹೇಗೆ ಬೇರೆ ಬೇರೆ ವರ್ಷಗಳ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ನಿಗದಿಪಡಿಸಲಾಗಿದೆ. ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಲು ಒಂದು ಶಾಶ್ವತ ಸೇವೆಯ ಒಂದು ಕಾರ್ಯಕ್ರಮವನ್ನು ಕೂಡ ಅರ್ಚಕ ಪರಿಮಳಾಚಾರ್ಯರವರು ನಿರೂಪಿಸಿದ್ದಾರೆ. ಇದರ ಅಡಿಯಲ್ಲಿ 1,000 ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟ ಆ ಮೊತ್ತವನ್ನು ಬ್ಯಾಂಕಿನ ಖಾತೆಯಲ್ಲಿ ಇರಿಸಿ ಅದರಿಂದ ಬರತಕ್ಕಂತಹ ಬಡ್ಡಿಯನ್ನು ಕೇವಲ ಈ ಒಂದು ಜ್ಞಾನ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಲಾಗುತ್ತದೆ. ಆದ್ದರಿಂದ ಇಚ್ಛೆಯುಳ್ಳ ಭಕ್ತರು ಈ ಒಂದು ಶಾಶ್ವತ ಸೇವೆಯಲ್ಲಿ ತಮ್ಮ ಹೆಸರನ್ನು ಹಾಗೂ ವಿಳಾಸವನ್ನು ನೋಂದಾಯಿಸಿದಲ್ಲಿ ತಮಗೆ ಆಮಂತ್ರಣದ ಪತ್ರವನ್ನು ತಲುಪಿಸುತ್ತೇವೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಉಂಟು. ಶರಣು ಶ್ರೀ ಗುರು ರಾಘವೇಂದ್ರಗೆ ಹಲೋ. ಸಂಜೆಯ ಕಾರ್ಯಕ್ರಮವು ನಮ್ಮೂರಿನ ಗಾಯಕರಾದಂತಹ ಸಂತೋಷ್ ಗದ್ದನಕೇರಿಯವರ ದಾಸವಾಣಿಯೊಂದಿಗೆ ಈ ಸಮಾರೋಪ ಸಮಾರಂಭದ ಆರಂಭವನ್ನು ಮಾಡ್ತಾ ಇದ್ದೇವೆ. ನಮ್ಮೂರಿನ ಗಾಯಕರಾದಂತಹ ಸಂತೋಷ್ ಗದ್ದನಕೇರಿಯವರು ವೇದಿಕೆಯ ಬಳಿಗೆ ಬರಬೇಕು. ದಾಸವಾಣಿ ಸಂತೋಷ್ ಗದ್ದನಕೇರಿಯವರು ಹರೇ ಶ್ರೀನಿವಾಸ. ಅನುದಿನ ಭವಾಬ್ಧಿಯಲ್ಲಿ ಭವತರಂಗರಾಶಿಯಲ್ಲಿ ಮುಳುಗುತ್ತಿಹೇ ಕೈಪಿಡಿಯೋ ಜನಕ ಕೃಷ್ಣಯ್ಯ. ಅನುದಿನ ಭವಾಬ್ಧಿಯಲ್ಲಿ ಭವತರಂಗರಾಶಿಯಲ್ಲಿ ಶ್ರೀನಿವಾಸ ನಿನ್ನ ಭಕ್ತಿ ಮಾಡದ ಘಾವಂತನೆಂದು ಹೀನ ಜನರ್ಪಾಳತಿಟ್ಟ ರೇನು ಹೇಳೆಲೋ. ನೀನೆ ಪಾಲಿಪ ರಾಜ್ಯದಲ್ಲಿ
ಅಜ್ಞಾನಿ ದೇಶಿಗನೊಬ್ಬ ಕೆಡಲು ನೀನೆ ಪಾಲಿಪ ರಾಜ್ಯದಲ್ಲಿ ಅಜ್ಞಾನಿ ದೇಶಿಗನೊಬ್ಬ ಕೆಡಲು ಹಾನಿ ಹೆಚ್ಚಳ ನಿನ್ನದಲ್ಲೋ ದೀನದಯಾಳು ಅನುದಿನ ಭವಾಬ್ಧಿಯಲ್ಲಿ ಭವತರಂಗರಾಶಿಯಲ್ಲಿ ಹಳುವಿನೋಳು ದಾರಿಗಾಣಿ ಸೆಳವಿನೋಳಾಶ್ರಯವ ಕಾಣೆ ಹಳುವಿನೋಳು ದಾರಿಗಾಣೆ ಸೆಳವಿನೋಳಾಶ್ರಯವ ಕಾಣೆ ನಳಿನ ನೇತ್ರ ನೀನೆ ಕಾಯೋ ಸುಲಭರೊಡೆಯನೆ ನೆಲೆಯ ತೋರಾತಂಕಹಾರಿ ವಲಿದುವರ ಭಯವ ಬೀರಿ ನೆಲೆಯ ತೋರಾತಂಕಹಾರಿ ವಲಿದುವರ ಭಯವ ಬೀರಿ ವಲಿಯೋ ಪ್ರಸನ್ನ ವೆಂಕಟಾದ್ರಿ ವಲಿಯೋ ಪ್ರಸನ್ನ ವೆಂಕಟಾದ್ರಿ ವಲಿಯೋ ಪ್ರಸನ್ನ ವೆಂಕಟಾದ್ರಿ ನಿಲಯವು ದಾರಿ ಅನುದಿನ ಭವಾಬ್ಧಿಯಲ್ಲಿ ಭವತರಂಗರಾಶಿಯಲ್ಲಿ ಮುಳುಗುತಿ ಹೇ ಕೈ ಪಿಡಿಯೋ ಜನಕ ಕೃಷ್ಣಯ್ಯ ಅನುದಿನ ಭವಾಬ್ಧಿಯಲ್ಲಿ ಭವತರಂಗರಾಶಿಯಲ್ಲಿ 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 ಹರೇ ಶ್ರೀನಿವಾಸ. ಧನ್ಯವಾದಗಳು ಸಂತೋಷ್ ಗದ್ದನಕೇರಿಯವರಿಗೆ. ಇನ್ನು ಮುಂದೆ ಬಾಗಲಕೋಟೆಯ ಮಣ್ಣಿನಲ್ಲಿಯೇ ಹುಟ್ಟಿ ಬೆಂಗಳೂರಿನ ಜಗತ್ತಿನ ದೇಶ ವಿದೇಶಗಳಲ್ಲಿಯೂ ಖ್ಯಾತಿಯನ್ನು ಪಡೆದಂತಹ ಪೂಜ್ಯ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರು ವೇದಿಕೆಯ ಬಳಿಗೆ ಬರಬೇಕು ಅಂತ ಅವರಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇನ್ನೂರು ಅಥವಾ 250ಕ್ಕೂ ಹೆಚ್ಚು ಹಸ್ತ ಸಂಶೋಧನೆಯ ನಿರ್ದೇಶಕರಾದಾಗಿನಿಂದ 200 ಅಥವಾ 200ಕ್ಕೂ ಹೆಚ್ಚು ಹಸ್ತಪ್ರತಿಗಳ ಪ್ರಕಟಣೆಯನ್ನ ಅವರು ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೇನೆ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಲ್ಲಿ ಪ್ರಬಂಧ ಮಂಡನೆಯನ್ನು ಮಾಡಿ ಡಾಕ್ಟರೇಟ್ ಅನ್ನು ಕೂಡ ಪಡೆದಿದ್ದಾರೆ. ಅಂತಹ ಉತ್ತಮ ಖ್ಯಾತಿಯನ್ನ ಪಡೆದಂತಹ ಆಚಾರ್ಯರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನ ಅನಂತ ಅನಂತ ಸಾಷ್ಟಾಂಗ ಪ್ರಣಾಮಗಳ ಪೂರ್ವಕವಾಗಿ ಸಮರ್ಪಿಸ್ತಾ ಆಚಾರ್ಯರಿಗೆ ವೇದಿಕೆಯನ್ನ ಅನುವು ಮಾಡಿಕೊಡ್ತಾ ಇದ್ದೇನೆ. ಹಲೋ, ಇಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೂ, ಸಂಜೆಯ ಮುಖ್ಯ ಅತಿಥಿಗಳಾದಂತಹ ಆರ್ ವಿ ಬುರುಳಿ ಸರ್, ಕೆ ಎಸ್ ದೇಶಪಾಂಡೆಯವರು, ಡಾಕ್ಟರ್ ಗಿರೀಶ್ ಮಾಸೂರ್ಕರ್, ಶ್ರೀ ಶ್ರೀನಿವಾಸ್ ಛಬ್ಬಿ, ಶ್ರೀ ಎಸ್ ವಿ ಪಂಚಮುಖಿ ಸರ್, ಶ್ರೀ ಆರ್ ಎನ್ ಹೆರಕಲ್ ಸರ್, ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಉಭಯ ಸಮಿತಿಗಳ ಪರವಾಗಿ ಹೇಳ್ತಾ ಪೂಜ್ಯ ಆಚಾರ್ಯರಿಗೆ ವೇದಿಕೆಯನ್ನು ಅನುವು ಮಾಡಿಕೊಡುತ್ತೆ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ರಾಘವೇಂದ್ರ ಗುರುಸಾರ್ವಭೌಮರ ವ್ಯಕ್ತಿತ್ವದ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಈ ಪ್ರಸಂಗದಲ್ಲಿ ಆಡಬಯಸ್ತಾ ಇದ್ದೇನೆ. ಸಾಮಾಜಿಕ ಜೀವನದ ನಾನಾ ಬಗೆಯ ವ್ಯಾಪಾರ ವ್ಯವಹಾರ ಶಿಕ್ಷಣ ಕ್ಷೇತ್ರಗಳಲ್ಲಿರತಕ್ಕಂಥ ನಮ್ಮಂಥ ಮಂದ ಮಾನವರು ಅನೇಕ ಬಾರಿಗೆ ದೇವರನ್ನು ಕಾಣುವ ದೇವರನ್ನು ಕಂಡ ಸಂತರನ್ನು ಕಾಣುವ ಕನಸುಗಳನ್ನು ಕಾಣುತ್ತೇವೆ. ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡುವ ಉಪದೇಶವನ್ನು ಕೇಳಿದಾಗ ಮಹಾಭಾರತ ಭಾಗವತ ರಾಮಾಯಣ ಇವುಗಳನ್ನು ಕೇಳಿದಾಗ ಆ ಶ್ರೀರಾಮಚಂದ್ರನ ಭವ್ಯ ವ್ಯಕ್ತಿತ್ವದ ವರ್ಣನೆ ಕೇಳಿದಾಗ ನನಗೂ ಒಮ್ಮೆ ರಾಮ ಕಂಡಿದ್ದರೆ ಚೆನ್ನಾಗಿತ್ತು, ಕೃಷ್ಣನನ್ನು ನೋಡಲಿಕ್ಕೆ ಸಾಧ್ಯ ಆಗಿದ್ದರೆ ಬಹಳ ಚೆನ್ನಾಗಿತ್ತು ಅಂತ ನಮ್ಮಗಳಿಗೆ ಅನ್ನಿಸುವುದಿದೆ. ಆದರೆ ಅನಂತ ಕಲ್ಯಾಣಗುಣ ಪರಿಪೂರ್ಣನಾದ ಗುಣಸಾಗರನಾದ ಪರಮಾತ್ಮನ ಮುಂದೆ ನಮ್ಮ ನಿಮ್ಮಂಥ ಸಾಮಾನ್ಯ ಜೀವರು ಒಂದು ಪರಮಾಣುವಿನಂತೆ ಇದ್ದೇವೆ. ಹಿಮಾಲಯದ ಎತ್ತರ, ಗೌರಿಶಂಕರದ ಎತ್ತರ ನಮ್ಮ ಕಲ್ಪನೆ ಮೀರಿರತಕ್ಕಂಥದ್ದು. ಆದ್ದರಿಂದ ಭಗವಂತ ಗೌರಿಶಂಕರದಂತೆ ಅಗಾಧತೆಯನ್ನು ಪಡೆದುಕೊಂಡಿರತಕ್ಕಂಥ ವ್ಯಕ್ತಿ, ಅನಂತತೆಯನ್ನು ಪಡೆದುಕೊಂಡಿರತಕ್ಕಂಥ ವ್ಯಕ್ತಿ. ನಾವು ದೇವರನ್ನು ತಿಳಿಯುವುದು ನೋಡುವುದು ಬಹಳ ಕಷ್ಟ ಸಾಧ್ಯವಾಗಿರತಕ್ಕಂಥ ಸಂಗತಿ. ಯಾವಾಗಲೂ ನಮ್ಮ ಕನಸು ಕನಸಾಗೇ ಉಳಿತದೋ ಅಂತ ಆಧ್ಯಾತ್ಮ ಕ್ಷೇತ್ರದಲ್ಲಿರುವವರಿಗೆ ನಿರಾಶಾ ಮನೋಭಾವ ಹುಟ್ಟಿದರೂ ಏನೂ ಆಶ್ಚರ್ಯ ಇಲ್ಲ. ಇಂಥ ಪ್ರಸಂಗದಲ್ಲಿ ನಮಗೆ ಉಪನಿಷತ್ತು ಭರವಸೆಯನ್ನು ಮೂಡಿಸುವ ಒಂದು ಮಾತು ಹೇಳ್ತದೆ. ಯಾರಿಗೆ ದೇವರನ್ನು ಕಾಣಬೇಕು ಅನ್ನುವ ತುಡಿತ ಇದೆ, ಆಸಕ್ತಿ ಇದೆ, ಶ್ರದ್ಧೆ ಇದೆ, ನೀವು ನೇರ ದೇವರ ಬಳಿಗೆ ಹೋಗುವ ಪ್ರಯತ್ನ ಮಾಡಬೇಡಿ. ಅಷ್ಟು ಬೇಗ ದೇವರು ಸಿಗುವುದಿಲ್ಲ. ನಾವು ಮಾಡಬೇಕಾದ ಕೆಲಸ ಏನು? ಅಥರ್ವಣ ಉಪನಿಷತ್ತು ಹೇಳ್ತದೆ, ತಸ್ಮಾತ್ ಆತ್ಮಜ್ಞಂ ಹ್ಯರ್ಚ ಏತ್ ಭೂತಿ ಕಾಮ. ದೇವರ ಕಂಡವರ ಪಾದ ಹಿಡೀರಿ. ದೇವರನ್ನು ಕಂಡಿರತಕ್ಕಂತಹ ಜ್ಞಾನಿಗಳ ಪಾದ ಹಿಡೀರಿ, ಅವರನ್ನು ನಿರಂತರ ಅರ್ಚನೆ ಮಾಡಿ, ನಿರಂತರ ಪೂಜೆ ಮಾಡಿ, ನಿರಂತರ ಆರಾಧನೆ ಮಾಡಿ, ಅವರ ಮಂಗಲ ಸ್ಮೃತಿಯಲ್ಲಿ ನಿಮ್ಮ ಬಾಳು ಸವೆಸಿ, ಅವರ ನಿರಂತರ ಸ್ಮರಣೆ ನಿಮ್ಮ ಜೀವನದ ಒಳಗೆ ಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ ಅಂತ ಉಪನಿಷತ್ತು ಹೇಳುತ್ತದೆ. ತಸ್ಮಾತ್ ಆತ್ಮಜ್ಞಂ ಹ್ಯರ್ಚ ಏತ್ ಭೂತಿಕಾಮ. ದೇವರನ್ನು ಕಂಡಿರತಕ್ಕಂಥ ಮಹಾನುಭಾವರ ವ್ಯಕ್ತಿತ್ವ ಅಂಥದ್ದು. ನಾವು ಯಾಕೆ ದೇವರನ್ನು ಕಂಡವರನ್ನು ಕಾಣಬೇಕು, ಅವರನ್ನು ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತೆ ಅಂದರೆ, ಭಾಗವತದಲ್ಲಿ ಇದಕ್ಕೊಂದು ಕಾರಣವನ್ನು ನೀಡಲಾಗಿದೆ. ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮಾ. ಸಾಮಾನ್ಯವಾಗಿ ದೇವತೆಗಳು ಭಕ್ತರ ಬಗ್ಗೆ ತುಂಬ ಕಟ್ಟುನಿಟ್ಟಾದ
ಅವರ ಕರ್ಮ ಪರಂಪರೆಗಳನ್ನು ಗಮನಿಸಿ ಅದಕ್ಕೆ ಅನುಗುಣವಾದ ಫಲವನ್ನು ನೀಡುವ ದೃಷ್ಟಿ ದೇವತೆಗಳದ್ದಾಗಿರ್ತದೆ. ಆದ್ದರಿಂದ ಅವರು ತನ್ನ ಬಳಿಗೆ ಬಂದಿರತಕ್ಕಂಥ ಭಕ್ತನ ಕರ್ಮವನ್ನು ಗಮನಿಸಿ ಅದಕ್ಕೆ ತಕ್ಕ ಫಲವನ್ನು ನೀಡಿದರೆ ರಾಘವೇಂದ್ರ ಸ್ವಾಮಿಗಳಂತಹ ಅಪರೋಕ್ಷ ಜ್ಞಾನಿಗಳು ನಮ್ಮ ಕರ್ಮದ ಕಡೆಗೆ ಅವರ ದೃಷ್ಟಿಯನ್ನು ಹರಿಸುವುದಿಲ್ಲ, ನಮ್ಮ ಭವಿಷ್ಯದ ಕಡೆಗೆ ದೃಷ್ಟಿಯನ್ನು ಹರಿಸ್ತಾರೆ. ಇಷ್ಟು ದೊಡ್ಡ ವ್ಯತ್ಯಾಸ ಇದೆ. ನಮ್ಮ ಕರ್ಮಗಳ ಕಡೆಗೆ ದೃಷ್ಟಿಯನ್ನು ಹರಿಸಿದರೆ ಅವರು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ಅನಂತವಾಗಿರತಕ್ಕಂಥ ಈ ಜೀವನದ ಪಯಣದ ಒಳಗೆ ನಾವು ಮಾಡಬೇಕಾದದ್ದನ್ನು ಮಾಡಿದ್ದು ಬಹಳ ಅಲ್ಪ, ಮಾಡಬಾರದ್ದನ್ನು ಮಾಡಿದ್ದು ಬಹಳ. ನಮ್ಮ ಜೀವನದಲ್ಲಿ ದೇವರ ಬಗ್ಗೆ, ಧರ್ಮದ ಬಗ್ಗೆ, ನೈತಿಕತೆಯ ಬಗ್ಗೆ ನಾವು ಗಳಿಸಿಕೊಂಡಿರತಕ್ಕಂಥ ಅರಿವು, ಪ್ರಜ್ಞೆ, ಶ್ರದ್ಧೆಗಳು ಬಹಳ ಅಲ್ಪ ಪ್ರಮಾಣದ್ದು. ಜಗದ್ಗುರು ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಒಬ್ಬ ಮಾನವ ಒಂದು ದಿನ ಕಳೆದರೆ 10 ಜನ್ಮಗಳನ್ನು ಎತ್ತುವಷ್ಟು ಪಾಪವನ್ನು ಸಂಗ್ರಹ ಮಾಡ್ತಾನೆ ಅಂತ ಒಂದು ಮಾತು ಆಚಾರ್ಯರದ್ದು. ಇದು ಎಕ್ಸಾಗರೇಷನ್ ಸ್ಟೇಟ್ಮೆಂಟ್ ಅಲ್ಲ ಇದು. ಇದನ್ನು ನೋಡುವಾಗ ನಮಗೆ ತುಂಬ ಹೆದರಿಕೆ ಆಗತ್ತೆ. ಹಾಗಿದ್ದರೆ ಆಧ್ಯಾತ್ಮ ಪ್ರಪಂಚ ಎಂದೂ ನಮಗೆ ಕನಸೋ ಏನೋ? ಈ ಆಧ್ಯಾತ್ಮದ ದಾರಿಯಲ್ಲಿ ಪಯಣ ಮಾಡುವ ಶಕ್ತಿ ಸಾಮರ್ಥ್ಯಗಳು ನಮ್ಮದಲ್ಲ ಅನ್ನುವ ಭಾವನೆ ನಮ್ಮಲ್ಲಿ ಸಹಜವಾಗಿ ಮೂಡುತ್ತೆ. ಒಬ್ಬ ಬ್ರಾಹ್ಮಣನಾಗಿ ಜನ್ಮವನ್ನು ತಳೆದಿರತಕ್ಕಂಥ ವ್ಯಕ್ತಿ ಶಾಸ್ತ್ರಗಳ ಚೌಕಟ್ಟಿನಲ್ಲಿ ಚಿಂತನೆ ಮಾಡುವುದಾದರೆ 8 ಗಂಟೆಗಳ ಕಾಲ ಪಾಠಕ್ಕೆ ವಿನಿಯೋಗ ಮಾಡಬೇಕು, 4 ಗಂಟೆಗಳ ಕಾಲ ನಿರಂತರ ಅಧ್ಯಯನಕ್ಕೆ ತನ್ನನ್ನು ಪಕ್ಕಾಗಿಸಿಕೊಳ್ಳಬೇಕು, ತನ್ನನ್ನು ಸೀಮಿತಗೊಳಿಸಿಕೊಳ್ಳಬೇಕು, ಅಣಿಗೊಳಿಸಿಕೊಳ್ಳಬೇಕು ಅಂತ ಹೇಳ್ತದೆ ಶಾಸ್ತ್ರ. ನಮ್ಮ ಜಾಗತಿಕ ಬದುಕಿನಲ್ಲಿ ನಾವು ಯಾವ್ಯಾವುದೋ ವೃತ್ತಿ ವ್ಯಾಪಾರಗಳಲ್ಲಿ ತೊಡಗಿರತಕ್ಕಂಥ ಬ್ರಾಹ್ಮಣರು, ಬ್ರಾಹ್ಮಣರು ಅನ್ನುವ ಪ್ರಜ್ಞೆ ಇಲ್ಲದೆ ನಮ್ಮ 50, 60, 70 ಕಳೆದು ಹೋಗಿದ್ದಾವೆ. ನಾವು ಬಹಳ ಸಂಜೆಯಲ್ಲಿದ್ದೇವೆ. ನಿದ್ರೆಯಿಂದ ದೀರ್ಘ ನಿದ್ರೆಗೆ ಪಯಣಿಸುವ ಹಂತದಲ್ಲಿ ಇರತಕ್ಕಂಥ ಬಹಳ ಜನ ಈ ಅಲ್ಪ ಕಾಲದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಉಪನಿಷತ್ತು ಹೇಳಿತು, ನಿಮ್ಮ ಜೀವನದಲ್ಲಿ ಮಾಡಬೇಕಾದ ಮೊದಲ ಕೆಲಸ ದೇವರನ್ನು ಕಂಡ ಮಹಾನುಭಾವರನ್ನು ಶ್ರದ್ಧೆಯಿಂದ ಸೇವೆ ಮಾಡಿ, ಅವರಿಗೆ ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ಳಿ. ಮತ್ತು ವಿಜಯದ 15ನೇ ಸರ್ಗದಲ್ಲಿ ಒಂದು ಮಾತಿದೆ, ಬಹಳ ಮಹತ್ವದ ಮಾತು. ಅದರ ಸಾರ ಇಷ್ಟು. ಆಚಾರ್ಯರ ಬಳಿಗೆ, ಜಗದ್ಗುರು ಮಧ್ವಾಚಾರ್ಯರ ಬಳಿಗೆ ಅತ್ಯಂತ ಪ್ರತಿಭಾಶಾಲಿಗಳಾದ ಶಿಷ್ಯರಿದ್ದರು. ವೇದ ಪ್ರವಚನಾಚಾರ್ಯ ಶಿಷ್ಯರು ಅಂತ ಜಗತ್ತಿನಲ್ಲಿ ಪದ್ಮನಾಭತೀರ್ಥರನ್ನು ಗುರುತಿಸ್ತಿದ್ರು ಅಂತ ಮಧ್ವ ವಿಜಯ ದಾಖಲು ಮಾಡುತ್ತದೆ. ಆಚಾರ್ಯರ ವೇದ ಪ್ರವಚನಾಚಾರ್ಯರ ಶಿಷ್ಯರು ಅಂತ ಪದ್ಮನಾಭತೀರ್ಥರನ್ನು ವಿದ್ವತ್ ಸಭೆಗಳಲ್ಲಿ ಗೌರವಿಸ್ತಾ ಇದ್ದರಂತೆ. ಆಚಾರ್ಯರಂತೆ ಭವ್ಯವಾದ ವ್ಯಕ್ತಿತ್ವವನ್ನು ಪಡೆದುಕೊಂಡ ಇನ್ನೊಬ್ಬ ಮಹಾನುಭಾವರು ಆಚಾರ್ಯರ ತಮ್ಮಂದಿರು ಹೌದು, ಸೋದೆಮಠ ಸುಬ್ರಹ್ಮಣ್ಯ ಮಠಗಳ ಮೂಲ ಪುರುಷರು ಹೌದು, ವಿಷ್ಣು ತೀರ್ಥರು. ಇವತ್ತಿಗೂ ನಮ್ಮ ಪರಂಪರೆಯ ನಂಬಿಕೆಯಂತೆ ಹರಿಶ್ಚಂದ್ರ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅವರು. ಜಗದ್ಗುರು ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಮರೆಯಾದಾಗ ಮತ್ತೆ ಪುನಃ ಬಂದು ಈ ಸತ್ಸಿದ್ಧಾಂತವನ್ನು ಜಗತ್ತಿನಲ್ಲಿ ಅರುಹಲಿಕ್ಕಿದ್ದಾರೆ. ಆಚಾರ್ಯರ ಬಳಿಗೆ ಧೀಮಂತ ಶಿಷ್ಯರಿದ್ದರು, ಪ್ರತಿಭಾಶಾಲಿಗಳಿದ್ದರು, ತುಂಬ ಕಟ್ಟುನಿಟ್ಟಾದ ಅನುಷ್ಠಾನ ಸಂಪನ್ನರಾದ ಶಿಷ್ಯರಿದ್ದರು. ಇನ್ನು ಕೆಲವು ಶಿಷ್ಯರಿದ್ದರು, ಅವರಿಗೆ ಅನುಷ್ಠಾನದ ಪಕ್ವತೆಯೂ ಇರಲಿಲ್ಲ, ಅರಿವಿನ ಆಳ ವೈಶಾಲ್ಯಗಳೂ ಇರಲಿಲ್ಲ. ಆದರೆ ಅವರ ಜೀವನದೊಳಗೆ ಒಂದು ಸಂಪತ್ತಿತ್ತು, ಅವರು ಯಾವಾಗಲೂ ಕೂಡ ಆಚಾರ್ಯರು ನಮಗೆ ತಾರಕರು, ಆಚಾರ್ಯರು ನಮಗೆ ಅನುಗ್ರಾಹಕರು, ಆಚಾರ್ಯರು ನಮಗೆ ಮಾರ್ಗದರ್ಶಕರು,
ನಮ್ಮ ಬದುಕಿನಲ್ಲಿ ಆಚಾರ್ಯರ ಪುಣ್ಯಸ್ಮರಣೆ ಬಂದುಬಿಟ್ಟು ಬೇರೆ ಏನೂ ಇಲ್ಲ ಅಂತ ನಂಬಿದ ಒಂದು ದೊಡ್ಡ ವರ್ಗ ಆಚಾರ್ಯರ ಜೊತೆಗಿತ್ತು. ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಒಂದು ಭಾವುಕತೆಯ ಮಾತಿದೆ. ರಾಯರ ವ್ಯಾಖ್ಯಾನದ ವೈಶಿಷ್ಟ್ಯ, ಅವರ ಅದ್ಭುತವಾಗಿರತಕ್ಕಂಥ ದಾರ್ಶನಿಕ ಕ್ಷೇತ್ರದ ಕೊಡುಗೆ ಬಗ್ಗೆ ನಾವು ಮಾತನಾಡಲಿಕ್ಕೆ ಬಹಳ ಅಲ್ಪ ವ್ಯಕ್ತಿಗಳು. ಅವರು ತಮ್ಮ ಶಿಷ್ಯರಿಗೆಲ್ಲ ಹೇಳ್ತಾ ಇದ್ದರಂತೆ, ಭಾಷ್ಯಾರ್ಥಂ ನೈವ ಜಾನಾಮಿ, ನನಗೆ ಭಾಷ್ಯ ಗೊತ್ತಿಲ್ಲ, ಟೀಕೆ ಗೊತ್ತಿಲ್ಲ, ಆದರೆ ಆ ಭಾಷ್ಯ ಟೀಕೆಯನ್ನು ಸೇವೆ ಮಾಡಿದವರ ಪಾದಾವಲಂಬಿಗಳ ಪಾದಾವಲಂಬಿ ನಾನಾಗಿದ್ದೇನೆ ಅಂತ ಹೇಳ್ತಾ ಇದ್ದರು ಅಂತ ಒಂದು ಪರಂಪರಾಗತವಾಗಿರತಕ್ಕಂಥ ಶ್ಲೋಕ. ಈ ಶ್ಲೋಕದ ಒಳಗೆ ನಾವು ಕಾಣಬೇಕಾಗಿರತಕ್ಕಂಥ ತಥ್ಯ, ದೊಡ್ಡವರ ಬಗ್ಗೆ ಇರುವ ಅಚಲವಾದ ನಂಬಿಕೆ, ಅಚಲವಾಗಿರತಕ್ಕಂಥ ಶ್ರದ್ಧೆ. ಈ ಶ್ರದ್ಧೆ ನಮ್ಮ ಜೀವನದ ಒಳಗೆ ದೊಡ್ಡವರ ಕಾರುಣ್ಯಕ್ಕೆ ಕಾರಣವಾಗ್ತದೆ. ಉಪನಿಷತ್ತು ಯಾವ ಅರ್ಥದಲ್ಲಿ ನೀವು ಅಪರೋಕ್ಷ ಜ್ಞಾನಿಗಳನ್ನು ಶರಣಾಗತರಾಗಿ ಅವರನ್ನು ಸೇವೆ ಮಾಡಿ ಅಂತ ಹೇಳ್ತದೆ ಅಂದರೆ, ಈ ಅರ್ಥದಲ್ಲಿ ನಮ್ಮನ್ನು ಪಾಪಕೂಪದಿಂದ, ಅಜ್ಞಾನದ ಸಾಗರದಿಂದ ಹೊರಗೆತ್ತುವ ಸಾಮರ್ಥ್ಯ ಅವರಿಗಿದೆ. ಅವರು ದೇವರನ್ನು ಕಂಡವರು, ಅನುಭವ ಅನುಭಾವದ ಪರಿಪಕ್ವ ಸ್ಥಿತಿಯನ್ನು ತಲುಪಿದವರು. ತಮ್ಮ ಸಾಧನೆಯ ಪರಿಶುದ್ಧತೆಯಿಂದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಜಗತ್ತಿಗೆ ಮಾರ್ಗದರ್ಶಿ ಮಹರ್ಷಿಯಾಗಿ ನಮ್ಮ ಕಣ್ಮುಂದೆ ನಿಂತವರು. ಒಬ್ಬ ವ್ಯಕ್ತಿ ಕೆಸರಿನಲ್ಲಿ ಮುಳುಗಿದವ ಇನ್ನೊಬ್ಬರನ್ನು ಕೆಸರಿನಿಂದ ಮೇಲೆ ಎತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾರು ಕೆಸರಿನಿಂದ ಹೊರಗೆ ಇದ್ದಾನೆ ಅವನು ಕೆಸರಿನ ಒಳಗಿರುವ ವ್ಯಕ್ತಿಯನ್ನು ಕೈ ಹಿಡಿದು ಮೇಲೆ ಎತ್ತಬಲ್ಲ. ಜಗದ್ಗುರು ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಈ ಮಾತು ಹೇಳ್ತಾರೆ. ನಮ್ಮನ್ನು ಗಮನದಲ್ಲಿರಿಸಿಕೊಂಡು, ಕರಾವಲಂಬನಂದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಈ ಸಂಸಾರವೆಂಬ ಪಂಕದಲ್ಲಿ ಕೆಸರಿನಲ್ಲಿ ಕುತ್ತಿಗೆಯವರೆಗೆ ನಾವು ಮುಳುಗಿ ಹೋಗಿದ್ದೇವೆ. ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ಈ ಕೆಸರಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗಿರುವ ಒಂದೇ ಒಂದು ದಾರಿ ಎಂದರೆ, ಕೃಷ್ಣ ನೀನು ಕೈಕೊಟ್ಟು ನಮ್ಮನ್ನು ಈ ಭವ ಪಂಕದಿಂದ ಕೆಸರಿನಿಂದ ಹೊರಗೆ ಎತ್ತು ಅಂತ. ಈ ಭವ ಪಂಕದಿಂದ ನಮ್ಮನ್ನು ಹೊರಗೆ ಎತ್ತಲಿಕ್ಕೆ ನಾವು ನೇರ ಕೃಷ್ಣನನ್ನು ಪ್ರಾರ್ಥನೆ ಮಾಡುವಂತಹ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಆ ಕೃಷ್ಣನನ್ನು ಒಲಿಸಿಕೊಂಡಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿಗಳನ್ನು ನಿರಂತರ ಸೇವೆ ಮಾಡತಕ್ಕಂಥದ್ದು, ಅವರ ಸ್ತೋತ್ರವನ್ನು ಮಾಡತಕ್ಕಂಥದ್ದು, ಅವರ ಗುಣಗಾನವನ್ನು ಮಾಡತಕ್ಕಂಥದ್ದು, ಅವರು ಮಾಡಿರತಕ್ಕಂಥ ಪವಿತ್ರ ಗ್ರಂಥಗಳನ್ನು ಗುರುಮುಖದಿಂದ ಕೇಳತಕ್ಕಂಥದ್ದು, ಪಾರಾಯಣ ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ಗುರುಗಳ ಒಲುಮೆಯನ್ನು ದೊರಕಿಸಿಕೊಳ್ಳಲಿಕ್ಕೆ ಕಾರಣವಾದ ಅಂಶಗಳು. ನಾವು ರಾಯರ ಸಂತೋಷಕ್ಕೋಸ್ಕರವಾಗಿ ನಾನಾ ರೀತಿಯ ಸೇವೆಗಳನ್ನು ಮಾಡ್ತೇವೆ. ಹಸ್ತೋದಕ ಮಾಡಿಸ್ತೇವೆ, ಕಟ್ಟಡದ ವಿಸ್ತೀರ್ಣತೆಗಾಗಿ ಡೊನೇಷನ್ ಕೊಡ್ತೇವೆ, ಅನ್ನದಾನಕ್ಕೆ ನಮ್ಮಿಂದ ಸಾಧ್ಯದ ಸೇವೆಯನ್ನು ಮಾಡ್ತೇವೆ, ಪಾಠ ಪ್ರವಚನ ಮಾಡತಕ್ಕಂಥ ವಿದ್ವಾಂಸರಿಗೆ ಪುರಸ್ಕಾರವನ್ನು ಮಾಡುವುದರ ಮೂಲಕ ನಮ್ಮ ಆರ್ಥಿಕ ನೆರವು ಸೇವೆಗಳನ್ನು ನೀಡುತ್ತೇವೆ. ನಾನಾ ಸ್ತರಗಳಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡತಕ್ಕಂಥ ಕ್ರಮ ಇದೆ. ಆದರೆ ಬಂಧುಗಳೇ, ಗಮನಿಸಿ, ರಾಯರಿಗೆ ಹೆಚ್ಚು ಸಂತೋಷ ಆಗತಕ್ಕಂಥದ್ದು ಅವರ ಗ್ರಂಥಗಳ ಅಧ್ಯಯನವನ್ನು ನಾವು ನೀವು ಮಾಡುವಂತೆ ಆದರೆ ಅವರಿಗಾಗುವ ಸಂತೋಷ ಇನ್ನು ಯಾವ ಮಾಧ್ಯಮದಿಂದಲೂ ಆಗುವುದಿಲ್ಲ. ದೇವರ ಮಹಿಮೆಯನ್ನು ಸೆರೆಹಿಡಿದ ಅವರ ಗ್ರಂಥಗಳು ಎಷ್ಟು ಪವಿತ್ರವಾದ ಗ್ರಂಥಗಳು ಅಂದರೆ, ನಮ್ಮ ಜೀವನದ ಒಳಗೆ ಗೊತ್ತಿಲ್ಲದಂತೆ ನಮ್ಮ ಮಾನಸಿಕ ಕೊಳೆ, ಅಹಂಕಾರ ಮಮಕಾರಗಳನ್ನು ದೂರ ಮಾಡಿ ನಮ್ಮ ಒಳಗೆ ಜ್ಞಾನದ ಬೆಳಕನ್ನು
ಅನುಷ್ಠಾನದ ಸ್ವಚ್ಛತೆಯನ್ನು ನೀಡತಕ್ಕಂತಹ ಹಿರಿಮೆ ಅವರ ಗ್ರಂಥಗಳಿಗಿದೆ. ಜಗದ್ಗುರು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅದು ಅವರ ಅನುಯಾಯಿಗಳ ಎಲ್ಲ ಗ್ರಂಥಗಳಿಗೆ ಅನ್ವಯ ಆಗತಕ್ಕಂತಹ ಮಾತು. ಗ್ರಂಥೋಯಂ ಪಾಠಮಾತ್ರೇಣ ಸಕಲಾಭೀಷ್ಟ ಸಿದ್ಧಿದಃ ಕಿಮು ಜ್ಞಾನಾತ್ ಅನುಷ್ಠಾನಾತ್ ಉಭಯಸ್ಮಾತ್ ಪುನಃಕಿಮು. ನಾವು ಬರದ ಪವಿತ್ರ ಗ್ರಂಥಗಳ ಪಾರಾಯಣ ಮಾಡಿದರೂ ಸಾಕು, ನಿಮ್ಮ ಜೀವನದ ಒಳಗೆ ಅಮಂಗಲದ ಕೊಳೆ ಕಳೆದು ಅರಿವಿನ ಮಹಾಪೂರವನ್ನು ನಾವು ಹರಿಸ್ತೇವೆ. ಸಕಲಾಭೀಷ್ಟ ಸಿದ್ಧಿದಃ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನಮ್ಮ ಗ್ರಂಥಗಳು ಕಲ್ಪವೃಕ್ಷದಂತೆ ಕಾಮಧೇನುವಿನಂತೆ ಪೂರೈಸಬಲ್ಲವು. ಆದ್ದರಿಂದ ಇಹ ಪರದ ದೊಡ್ಡ ಸಂಪತ್ತನ್ನು ಕೊಡುವ ಶಕ್ತಿ ಆಚಾರ್ಯರ ಗ್ರಂಥಗಳಿಗಿದೆ, ಟೀಕಾ ಗ್ರಂಥಗಳಿಗಿದೆ, ಟಿಪ್ಪಣಿ ಗ್ರಂಥಗಳಿಗಿದೆ. ರಾಯರಂಥ ಜ್ಞಾನಿಗಳು ಭಗವಂತನ ನಿರಂತರ ಸಾಕ್ಷಾತ್ಕಾರದ ಅನುಭವದ ಪರಿಪಕ್ವ ಸ್ಥಿತಿಯಲ್ಲಿ ಬರೆದಿರತಕ್ಕಂಥ ಗ್ರಂಥಗಳಲ್ಲಿ ಏನು ಪುಣ್ಯ ಇಲ್ಲ, ಏನು ತತ್ವ ಇಲ್ಲ, ಏನು ಮಹತ್ವ ಇಲ್ಲ, ಅಪಾರವಾಗಿರತಕ್ಕಂಥ ಮಹತ್ವ ಇದೆ, ಅಪಾರವಾದ ತತ್ವ ರಹಸ್ಯಗಳಿದ್ದಾವೆ. ಅದರ ಒಳಗೆ ತಪಸ್ಸು ಮಡಿಗಟ್ಟಿದೆ, ಮಡುಗಟ್ಟಿದೆ. ಭಾಗವತ ಒಂದು ಮಾತು ಹೇಳುತ್ತದೆ, ರೋಗ ಬಂದ ವ್ಯಕ್ತಿಗಳು ವೈದ್ಯರ ಬಳಿಗೆ ಹೋಗ್ತೇವೆ, ಅವರು ಯಾವ್ಯಾವುದೋ ಟ್ಯಾಬ್ಲೆಟ್ಸ್ ಬರೆದು ಕೊಡ್ತಾರೆ, ಮೆಡಿಸಿನ್ ಬರೆದು ಕೊಡ್ತಾರೆ, ರಸಾಯನಗಳನ್ನು ಬರೆದು ಕೊಡ್ತಾರೆ, ಟಾನಿಕ್ಗಳನ್ನು ಬರೆದು ಕೊಡ್ತಾರೆ, ಅದನ್ನೆಲ್ಲ ನಾವು ತಗೊಳ್ತೇವೆ. ನಮ್ಮ ರೋಗ ಗುಣ ಆಗ್ತದೆ, ಆರೋಗ್ಯ ಸುಧಾರಣೆ ಆಗ್ತದೆ. ಆದರೆ ನಮಗೂ ನಿಮಗೂ ಮೆಡಿಕಲ್ಲಿನ ಪರಿಭಾಷೆ ಗೊತ್ತಿಲ್ಲ. ಅವರು ಕೊಟ್ಟ ಮೆಡಿಸಿನ್ನಲ್ಲಿ ಏನೇನು ಗುಣ ಇದೆ, ಯಾವ ಯಾವ ಆರೋಗ್ಯಕರವಾದ ಗಿಡಮೂಲಿಕೆಗಳಿಂದ ಅದು ನಿರ್ಮಾಣಗೊಂಡಿದೆ, ಅದರ ABCD ಗೊತ್ತಿಲ್ಲ ನಮಗೆ. ಮೆಡಿಸಿನ್ ಕೊಟ್ಟರು, ತಗೊಂಡೆವು, ಆರೋಗ್ಯ ಉಂಟಾಯಿತು. ಹಾಗಿದ್ದರೆ ಆ ಮೆಡಿಸಿನ್ನಿನ ಮಹತ್ವ ಏನೂ ಗೊತ್ತಿಲ್ಲ ನಮಗೆ. ಅದನ್ನು ಹೇಗೆ ಪ್ರಿಪರೇಷನ್ ಮಾಡಿದರೂ ಗೊತ್ತಿಲ್ಲ, ಯಾವ ಲ್ಯಾಬ್ನಲ್ಲಿ ಪ್ರಿಪೇರ್ ಮಾಡಿದರೂ ಗೊತ್ತಿಲ್ಲ, ಯಾವ ರೀತಿಯ ಗಿಡಮೂಲಿಕೆಗಳನ್ನು ಬಳಸಿದರೂ ಯಾವ್ಯಾವ ಆರೋಗ್ಯಕರ ಘಟಕಗಳು ಅದರೊಳಗೆ ಸೇರಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಆ ಮೆಡಿಸಿನ್ನು, ಔಷಧಿ ನಮ್ಮ ಒಳಗೆ ಆರೋಗ್ಯವನ್ನು ತಂದುಕೊಡುವಂತೆ ರಾಯರ ಗ್ರಂಥಗಳು, ಟೀಕಾಕೃತ್ಪಾದರ ಗ್ರಂಥಗಳು, ಶ್ರೀಮದ್ ಆಚಾರ್ಯರ ಗ್ರಂಥಗಳು, ಹರಿದಾಸರ ಗ್ರಂಥಗಳು ನಮ್ಮ ಒಳಗೆ ಗೊತ್ತಿಲ್ಲದಂತೆ ಆಧ್ಯಾತ್ಮಿಕ ಆರೋಗ್ಯವನ್ನು ತಂದುಕೊಡತಕ್ಕಂಥ ಗ್ರಂಥಗಳು. ಈ ದೃಷ್ಟಿಯಿಂದ ಉಪನಿಷತ್ತು ಆತ್ಮಜ್ಞಂ ಹ್ಯರ್ಚ ಏತ್ ಭೂತಿಕಾಮಹ, ದೇವರನ್ನು ಕಂಡಿರತಕ್ಕಂಥ ಮಹಾತ್ಮರನ್ನು ದೀರ್ಘಕಾಲ ಸೇವೆ ಮಾಡಿ ಆ ಸೇವೆಯಿಂದ ಅನಂತ ಜನ್ಮಗಳ ಪಾಪಗಳನ್ನು ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಯತಿ ಪರಂಪರೆ ನಮ್ಮ ಕಣ್ಣ ಮುಂದೆ ಇದೆ. ನಾವು ರಾಯರನ್ನು ಸ್ವೀಕಾರ ಮಾಡುತ್ತೇವೆ, ಎಲ್ಲರೂ ಕೂಡ ರಾಯರನ್ನು ಸ್ವೀಕಾರ ಮಾಡಿದ್ದೇವೆ. ಅದಕ್ಕೊಂದು ಕಾರಣ ಇದೆ. ನಮಗೆ ರಾಯರಲ್ಲಿ ಎಲ್ಲ ಜ್ಞಾನಿಗಳಿದ್ದಾರೆ, ಇಂಥವರು ಇಲ್ಲ ಅಂತಿಲ್ಲ. ರಾಯರ ಬೃಂದಾವನದ ಒಳಗೆ ರಾಮ ನರಹರಿ ಕೃಷ್ಣ ಕೃಷ್ಣ ಹಯಗ್ರೀವ ರೂಪಗಳಿಂದ ಭಗವಂತ ಇದ್ದಾನೆ, ಮುಖ್ಯ ಪ್ರಾಣದೇವರು ಮೂರು ರೂಪಗಳಿಂದ ಇದ್ದಾರೆ, ಟೀಕಾಕೃತ್ಪಾದರು ಎಲ್ಲ ಜ್ಞಾನಿಗಳು, ಟೀಕಾ ಟಿಪ್ಪಣಿಕಾರರು ದೊಡ್ಡವರು ಅಲ್ಲಿ ಇದ್ದಾರೆ, ಚಿಕ್ಕವರು ಅಲ್ಲಿ ಇದ್ದಾರೆ. ಒಬ್ಬ ರಾಯರನ್ನು ಪೂಜೆ ಮಾಡಿದರೆ ನಾವು ಎಲ್ಲರನ್ನೂ ಪೂಜೆ ಮಾಡಿದಂತೆ. ಯದ್ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ. ಇದು ನನ್ನ ಮಾತಲ್ಲ, ಭಾಗವತದ ಮಾತು. ನರಸಿಂಹದೇವರು ಈ ಮಾತು ಹೇಳುತ್ತಾರೆ, ಭವಾನ್ಮೇ ಸರ್ವಭಕ್ತಾನಾಂ ಸರ್ವೇಷಾಂ ಪ್ರತಿರೂಪದೃಕ್. ಮಗು ಪ್ರಹ್ಲಾದ, ನನ್ನ ಎಲ್ಲ ಭಕ್ತರ ದಿವ್ಯ ಸನ್ನಿಧಾನ ನಿನ್ನ ಒಳಗುಂಟು. ನಿನ್ನನ್ನು ಆರಾಧನೆ ಮಾಡಿದರೆ ಎಲ್ಲರನ್ನೂ ಆರಾಧನೆ ಮಾಡಿದಂತೆ. ಗೋಮಾತೆಯನ್ನು ನಾವು ಆರಾಧನೆ ಮಾಡಿದರೆ 33 ಕೋಟಿ ದೇವತೆಗಳನ್ನು ಆರಾಧಿಸಿದಂತೆ ಅಂತ ನಾವು ದೃಢವಾದ ಶ್ರದ್ಧೆಯನ್ನು ಹೊಂದಿದ್ದೇವೆ ಭಾರತೀಯರು. ಹಾಗೆ
ರಾಘವೇಂದ್ರ ಸ್ವಾಮಿಗಳವರನ್ನು ಅರ್ಚಿಸಿದರೆ, ಪೂಜಿಸಿದರೆ, ಅವರ ಗ್ರಂಥಗಳ ಪಾರಾಯಣವನ್ನು ಮಾಡಿದರೆ, ಅವರ ಕೃಪೆಯಿಂದ ಟೀಕಾಕೃತ್ಪಾದರು ನಮಗೆ ಅರ್ಥ ಆಗ್ತಾರೆ, ಶ್ರೀಮದ್ ಆಚಾರ್ಯರು ಅರ್ಥ ಆಗ್ತಾರೆ. ಆ ವಾಂಗ್ಮಯ ಪ್ರಪಂಚದ ಮೂಲಕ ನಾವು ಭಗವಂತನ ಮಹಿಮೆಯನ್ನು, ಹಿರಿಮೆ ಗರಿಮೆಗಳನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮದ ಪ್ರಪಂಚದಲ್ಲಿ ದೀರ್ಘಕಾಲ ಪಯಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಜನ್ಮಗಳ ಸಾಧನೆ ತುಂಬ ಸರಾಗವಾಗಿ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ರಾಯರಂಥ ಜ್ಞಾನಿಗಳ ಅನುಗ್ರಹದಿಂದ. ರಾಯರ ಅನೇಕ ಮುಖವಾದ ಹಿರಿಮೆಗಳಿದೆ. ಇವತ್ತು ಬೆಳಿಗ್ಗೆ ಕೆಲವನ್ನು ನಾನು ಹೇಳಿದೆ. ರಾಘವೇಂದ್ರ ವಿಜಯದಲ್ಲಿ ರಾಯರ ದಿನಚರಿಯನ್ನು ವರ್ಣನೆ ಮಾಡಿದ್ದಾರೆ ನಾರಾಯಣಾಚಾರ್ಯರು. ರಾಯರು ಬೆಳಿಗ್ಗೆ 3:30 ಗಂಟೆಗೆ ಹೇಳ್ತಾ ಇದ್ದರು. ಎದ್ದು ಮೊಟ್ಟ ಮೊದಲು ಎದ್ದ ಕೂಡಲೇ ತಮ್ಮ ಅರ್ಚಾಮೂರ್ತಿಗೆ ನಮಸ್ಕಾರವನ್ನು ಮಾಡಿ ಅನಂತರದಲ್ಲಿ ಪ್ರಾತಸ್ತೋತ್ರಗಳನ್ನು ಹೇಳ್ತಾ ಇದ್ದರು. ಶೌಚಾಚಾರ ವಿಧಿಗಳನ್ನು ಮುಗಿಸಿ ಈ ಕಥೆ ವರ್ಣನೆ ಮಾಡಿದ್ದವರು ರಂಗನಾಥನ ಕ್ಷೇತ್ರದಲ್ಲಿ, ಟ್ರಿಚಿಯಲ್ಲಿ. ಶ್ರೀರಂಗ ಕ್ಷೇತ್ರದಲ್ಲಿ ಮಾಡಿದ ವರ್ಣನೆ ಇದು. 4:30 ಗಂಟೆಗೆ ರಾಯರು ಕಾವೇರಿ ಸ್ನಾನ ಘಟ್ಟದಲ್ಲಿ ಇರ್ತಾ ಇದ್ದರು. 4:30 ಗಂಟೆಗೆ ಸ್ನಾನ ಘಟ್ಟದಲ್ಲಿ ಅವಗಾಹನಕ್ಕೆ ರಾಯರು ಸಿದ್ಧರಿರ್ತಾ ಇದ್ದರು. 3:30 ಗಂಟೆಗೆ ಎದ್ದು 4:30 ಗಂಟೆಗೆ ತಮ್ಮ ಪ್ರಾತರ್ವಿಧಿ ಸ್ತೋತ್ರಗಳನ್ನು ಮುಗಿಸಿಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ಇವತ್ತಿಗೂ ನೀವು ಇದನ್ನು ನೋಡ್ಬೋದು, ಕುಂಭಕೋಣದಲ್ಲಿ ವರ್ಣನೆ ಮಾಡತಕ್ಕಂಥ ಪ್ರಸಂಗದಲ್ಲಿ ವಿಜೇಂದ್ರ ಸ್ವಾಮಿಗಳವರ ಬೃಂದಾವನದ ಮುಂದೆ ಒಂದು ಮುಖ್ಯಪ್ರಾಣದೇವರ ಕಟ್ಟೆ ಇದೆ, ಅಲ್ಲಿ ತುಳಸಿಯ ಕಟ್ಟೆಯಲ್ಲಿ ಮುಖ್ಯಪ್ರಾಣದೇವರಿದ್ದಾರೆ. ಅಲ್ಲಿ ಬಂದು ರಾಯರು ನಮಸ್ಕಾರ ಪ್ರದಕ್ಷಿಣೆಗಳನ್ನು ಮಾಡಿ ತುಳಸಿ ಮೃತ್ತಿಕೆಯನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಮೇನೆಯಲ್ಲಿ ಸ್ನಾನಘಟ್ಟಕ್ಕೆ ಬರ್ತಾ ಇದ್ದರು. 4:30 ಗಂಟೆಗೆ ಅವರ ಅವಗಾಹನ ಸ್ನಾನ ಆಗ್ತಿತ್ತು. ಅಲ್ಲಿಂದ ಜಪ, ಪ್ರಾತಃಕಾಲದಲ್ಲಿ ಜಪ ಮುಗಿಸಿಕೊಂಡು 7:30 ಗಂಟೆಗೆ ಅವರು ಮರಳಿ ಮಠಕ್ಕೆ ಬರ್ತಾ ಇದ್ದರು. ಮಠಕ್ಕೆ ಬಂದ ಕೂಡಲೇ ಮೊಟ್ಟ ಮೊದಲು ಪಾಠ ಪ್ರಾರಂಭ ಆಗ್ತಾ ಇದ್ದದ್ದು ಬ್ರಹ್ಮಸೂತ್ರ ಭಾಷ್ಯ. ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದೊಂದಿಗೆ ಅವರ ವ್ಯಾಖ್ಯಾನ ಪ್ರಾರಂಭ ಆಗ್ತಿತ್ತು. ಅದಾದ ಕೂಡಲೇ ಮಾನ ಪದ್ಧತಿ ಮುಖಂ ಅತಮಾಖ್ಯಾತ್ ಚಂದ್ರಿಕಾಂತ ಮಸಕೃ ಚತುರೋಸೌ, ಪ್ರಮಾಣ ಪದ್ಧತಿ ಪಾಠ ಪ್ರಾರಂಭ ಆಗ್ತಿತ್ತು. ಶ್ರೀಮದ್ ಟೀಕಾಕೃತ್ಪಾದರ ಪ್ರಮಾಣ ಪದ್ಧತಿ ಗ್ರಂಥದ ಪಾಠ ಪ್ರಾರಂಭ ಮಾಡ್ತಿದ್ದರು. ಹೀಗೆ ಗ್ರಂಥಗಳಾಗ್ತಾ ಆಗ್ತಾ ಆಗ್ತಾ ಮಧ್ಯಾಹ್ನ ನಡುನೆತ್ತಿಯ ಮೇಲೆ ಬಂದಾಗ ಶಿಷ್ಯರು ಹೇಳ್ತಿದ್ರು, ಸ್ವಾಮಿ ಭಕ್ತರೆಲ್ಲ ದೇವರ ಪೂಜೆಗಾಗಿ ಕಾಯ್ತಾ ಇದ್ದಾರೆ, ತಾವು ಸ್ನಾನ ಮಾಡಬೇಕು ಅಂತ. ರಾಯರು ಸ್ನಾನ ಮಾಡ್ತಾ ಇದ್ದರು, ಅರ್ಚೆ ನಡೀತಾ ಇತ್ತು, ಅದಾದ ಮೇಲೆ ಭಿಕ್ಷಾ ಸ್ವೀಕಾರ ಆಗ್ತಾ ಇತ್ತು, ಅದಾದ ಕೂಡಲೇ ಪುನಃ ಪಾಠ ಪ್ರಾರಂಭ ಆಗ್ತಾ ಇತ್ತು. ಇದು ಎಲ್ಲಿಯವರೆಗೆ ಅಂದರೆ ನಾರಾಯಣಾಚಾರ್ಯ ಹೇಳ್ತಾರೆ, ರಾತ್ರಿ ಚಂದ್ರಿಕೆ ಹಾಲು ಬೆಳದಿಂಗಳು ಮಧ್ಯರಾತ್ರಿ ಎಲ್ಲೆಡೆ ಹರಡಬೇಕು, ರಾಯರ ಚಂದ್ರಿಕಾ ಪಾಠ ಮುಗಿಬೇಕು. ಆ ಪದಗಳ ಸಾಮ್ಯ ಗಮನಿಸಿ. ಹಾಲು ಬೆಳದಿಂಗಳು, ಹೊರಗೆ ಚಂದ್ರನ ಹಾಲು ಬೆಳದಿಂಗಳು ನಾವು ಅನುಭವಿಸ್ತಾ ಇದ್ದೇವೆ, ಒಳಗೆ ಶಿಷ್ಯರು, ಮಠದ ಒಳಗೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರೆಲ್ಲರೂ ತಾತ್ಪರ್ಯ ಚಂದ್ರಿಕೆಯ ಹಾಲು ಬೆಳದಿಂಗಳಿನಲ್ಲಿ ಅಂತರಂಗದ ಅಜ್ಞಾನ ವಿಪರೀತ ಜ್ಞಾನಗಳ ಕೊಳೆ ಕಳೆದುಕೊಂಡು ಅಮಂದವಾದ ಆನಂದವನ್ನು ಅನುಭವಿಸುವಂತಹ ಉಚ್ಚ ಸ್ಥಿತಿಯನ್ನು ತಲುಪಿರುತ್ತಿದ್ದರಂತೆ. 12:30-1 ಗಂಟೆಗೆ ರಾಯರು ಮಲ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಿದ್ದರು. ಅಲ್ಲಿ ಕೆಲವರು ತೂಕಡಿಸ್ತಾ ಇದ್ದರೋ ಇಲ್ಲೋ ಗೊತ್ತಿಲ್ಲ, ಅದನ್ನು ನಾರಾಯಣಾಚಾರ್ಯ ಹೇಳುವುದಿಲ್ಲ. ಆದರೆ ರಾಯರಂಥ ಪಾಠ ನಡೆಯುವಾಗ ಪ್ರಾಯ ಯಾರೂ ತೂಕಡಿಸ್ಲಿಕ್ಕಿಲ್ಲ. ನಮ್ಮ ಪಾಠದಲ್ಲಿ ತೂಕಡಿಸ್ಬಹುದು, ರಾಯರ ಪಾಠದಲ್ಲಿ ತೂಕಡಿಸೋರು ಯಾರೂ ಇರಲಿಕ್ಕಿಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ ಅಂಥ ಪಾಠ ಅವರದ್ದು. ಆ ಚಂದ್ರಿಕೆಯ ವೈಶಿಷ್ಟ್ಯ ಅದರ ಹೆಸರೇ ಹೇಳುವಂತೆ, ನಹಿ ಸಂಹರತೆ ಜ್ಯೋತ್ಸನಾಂ ಚಂದ್ರಶ್ಚಂಡಾಲ ವೇಷ್ಮನಿ ಅಂತ ಹೇಳುವಂತೆ, ನಮಗೆ ಅದ್ವೈತದ ಸೂಕ್ಷ್ಮ ಚಿಂತನೆಗಳು, ಬೌದ್ಧ ದರ್ಶನ, ನ್ಯಾಯ ವೈಶೇಷಿಕ ದರ್ಶನ, ಸಾಂಖ್ಯಯೋಗ ದರ್ಶನ, ಬೇರೆ ಬೇರೆ ದರ್ಶನದ ಸೂಕ್ಷ್ಮಾತಿ ಸೂಕ್ಷ್ಮ ಚಿಂತನೆಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಅವರ ಮೂಲ ಗ್ರಂಥಗಳನ್ನು ಓದುವುದಕ್ಕಿಂತ ರಾಯರ ಚಂದ್ರಿಕಾ ಪ್ರಕಾಶ ಓದಿದರೆ ತುಂಬ ಚೆನ್ನಾದ ಕ್ಲಾರಿಟಿ, ಸ್ಪಷ್ಟತೆ ನಮಗೆ ದೊರಕ್ತದೆ. ಚಂದ್ರಿಕೆಯ ನಂತರ ಅಂದರೆ ವ್ಯಾಸರಾಜರ ನಂತರ ರಾಯರ ನಡುವೆ ಏನೇನು ದ್ವೈತ ಸಿದ್ಧಾಂತದ ಮೇಲೆ ಚರ್ಚೆ ಪ್ರತಿಚರ್ಚೆಗಳು ನಡೆದಿದ್ದಾವೆ
ಅದರ ಹೃತ್ಯವಾದ ಅನವದ್ಯವಾದ ಮನೋಜ್ಞವಾದ ವಿಮರ್ಶೆ ರಾಯರ ಪ್ರಕಾಶದಲ್ಲಿದೆ. ಆದ್ದರಿಂದ ಹೊರಗೆ ಬೇಸುಗೆಯ ದಳ್ಳುರಿಯಲ್ಲಿ ಬೆಳೆದ ಬೆಂದ ವ್ಯಕ್ತಿ ಚಂದ್ರನ ಕಿರಣಗಳಿಂದ ದೇಹವನ್ನು ತಂಪು ಮಾಡಿಕೊಂಡರೆ ರಾಯರ ಪಾಠಕ್ಕೆ ಕುಳಿತಿರತಕ್ಕಂಥ ವ್ಯಕ್ತಿ ರಾಯರ ಚಂದ್ರಿಕಾ ಪ್ರಕಾಶದ ಪಾಠದಿಂದ ಒಳಗಿರುವ ಅಜ್ಞಾನ ವಿಪರೀತ ಜ್ಞಾನದ ದಳ್ಳುರಿಯಿಂದ ಬೆಂದವ ಆ ಎಲ್ಲ ಉರಿ ಕಳೆದುಕೊಂಡು ಪ್ರಶಾಂತ ತತ್ವ ನಿರ್ಣಯವನ್ನು ಪಡೆದುಕೊಳ್ತಾ ಇದ್ದ. ಇದು ರಾಯರ ಪಾಠದ ಶೈಲಿಯಾಗಿತ್ತು. ಅವರು ವಿಶ್ವನನ್ನು ಬಿಟ್ಟು ಪ್ರಾಜ್ಞನ ಬಳಿಗೆ ಹೋಗ್ತಾ ಇದ್ದರು. ಹಾಗಿದ್ದರೆ ರಾಯರು ಮಲ್ಕೊಂಡ ಗಂಟೆಗಳೆಷ್ಟು? 12:30 to 3:30, 2 ಗಂಟೆಗಳ ಕಾಲ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡದ್ದು. ಹಾಗಿದ್ದರೆ ಅವರ ಜೀವನದ ಪ್ರತಿಯೊಂದು ಕ್ಷಣಗಳು ಭಗವನ್ಮಯವಾಗಿ ಕಳೆದಿರತಕ್ಕಂಥದ್ದು. ಉಪನಿಷತ್ತುಗಳ ಮೂಲಕ ಅವರು ನಮ್ಮಂತೆ ಬೋಧನೆ ಮಾಡಲಿಲ್ಲ. ಇದೆಲ್ಲ ಜಗತ್ತು ಈಶಾವಾಸ್ಯ, ಈಶಾವಾಸ್ಯಮಿದಂ ಸರ್ವಂ, ಇದೆಲ್ಲ ಭಗವಂತನ ಅಧೀನವಾದದ್ದು. ಈ ಜಗತ್ತನ್ನು ನೆಚ್ಚಿ ಕೆಡಬೇಡಿ, ದೇವರನ್ನು ಹಚ್ಚಿಕೊಳ್ಳಿ ಅಂತ ಬರೀ ಉಪದೇಶ ಮಾಡಲಿಲ್ಲ. ಜೀವನದ ಒಳಗೆ ಅನುಭವಿಸಿ ಬರೆದರು, ದೇವರನ್ನು ಕಂಡು ಬರೆದರು ಅನ್ನೋದು ರಾಯರ ವಾಂಗ್ಮಯಕ್ಕೆ ಇರತಕ್ಕಂಥ ದೊಡ್ಡ ಹಿರಿಮೆ. ಈ ದೃಷ್ಟಿಯಿಂದ ಪರಿಮಳಾಚಾರ್ಯರು ಬಾಗಲಕೋಟೆಯ ಪವಿತ್ರವಾಗಿರತಕ್ಕಂಥ ಈ ಕ್ಷೇತ್ರದಲ್ಲಿ 1 ವಾರದವರೆಗೆ ರಾಯರ ಉತ್ಸವವನ್ನು ನೆರವೇರಿಸಿರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ದೃಷ್ಟಿಯಿಂದ ದೊಡ್ಡ ಪುಣ್ಯದ ಪರ್ವಕಾಲ ಅಂತ ನಾನು ಸಂತೋಷದಿಂದ ಹೇಳಬಯಸ್ತೇನೆ. ಅವರಿಗೆ ಬೇರೆ ಬೇರೆ ಊರುಗಳಲ್ಲೂ ಕರೀತಾರೆ. ಈಗಾಗಲೇ 4-5 ವರ್ಷ ಮುಂದಿನ ವರ್ಷಗಳಲ್ಲಿ ಎಲ್ಲೆಲ್ಲಿ ಆಗಬೇಕು ರಾಯರ ಉತ್ಸವ ಅನ್ನೋದನ್ನು ಬೆಳಿಗ್ಗೆ ಅವರು ಹೇಳಿದರು. ನಮ್ಮ ಊರಿನಲ್ಲಿ ಆದದ್ದು ಈ ಕಾರ್ಯಕ್ರಮ ನಮ್ಮ ನಿಮ್ಮ ಹಿರಿಯರ ಭಾಗ್ಯ, ಹಿರಿಯರ ಪುಣ್ಯ. ಇಷ್ಟು ದಿನಗಳವರೆಗೆ ಅನೇಕ ವಿದ್ವಾಂಸರು ಇಲ್ಲಿ ಆಗಮಿಸಿದರು, ರಾಯರ ಗ್ರಂಥಗಳ ಬಗ್ಗೆ ವ್ಯಾಖ್ಯಾನವನ್ನು ನೀಡಿದರು, ಪಾಠ ಪ್ರವಚನವನ್ನು ಮಾಡಿದರು. ಸ್ವತಃ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪಲಿಮಾರು ಮಠಾಧೀಶರಾದ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು ನಮಗೆ ಅನೇಕ ತತ್ವ ರಹಸ್ಯಗಳನ್ನು ತಿಳಿಸಿಕೊಟ್ಟರು ತಮ್ಮ ವ್ಯಾಖ್ಯಾನದ ಮೂಲಕ, ಪಾಠದ ಮೂಲಕ. ನಿರಂತರ ರಾಯರ ಅರ್ಚನೆ ನಡೆಯಿತು. ಒಂದು ಪವಿತ್ರವಾದ ಅನ್ನ ಈ ದಿನಗಳಲ್ಲಿ ನಮಗೆ ದೊರಕಿತು. ಇದೆಲ್ಲವೂ ನಮ್ಮ ಪಾಲಿಗೆ ದೊಡ್ಡ ಭಾಗ್ಯ. ಇದು ನಮ್ಮ ನಮ್ಮ ಮನೆಗಳಲ್ಲಿ ನಾವು ಎಷ್ಟು ಕಾಲವನ್ನು ಸಾರ್ಥಕವಾಗಿ ವ್ಯಯ ಮಾಡ್ತೇವೆ ಅನ್ನೋದನ್ನು ನಾನು ಹೇಳುವ ಅಗತ್ಯ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಇಂತಹ ಸಜ್ಜನರ ಸಂಘದ ಒಳಗೆ ಇರುವಾಗ ನಾವು ಗೊತ್ತಿಲ್ಲದಂತೆ ಸಜ್ಜನರಾಗ್ತೇವೆ, ಸಾಧುಗಳಾಗ್ತೇವೆ. ನಮ್ಮ ಮನಸ್ಸಿನ ಒಳಗೆ ಭಗವತ್ ತತ್ವದ ಏನು ಅರಿವು ಜಾಗೃತಗೊಳ್ಳಬೇಕಾಗಿದೆ, ಅದಕ್ಕೆ ದೊಡ್ಡ ಪ್ರೇರಣೆ ಇಂಥ ಸಮಾರಂಭಗಳಿಂದ ನಮಗೆ ದೊರಕ್ತದೆ. ಈ ಹಿನ್ನೆಲೆಯಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು, ಯಾವುದೇ ಜ್ಞಾನಿಗಳು ನಮ್ಮ ಊರಿಗೆ ಬಂದು ಜ್ಞಾನಸತ್ರವನ್ನು ನಡೆಸ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥದ್ದು, ಅದರಿಂದ ನಮಗೆ 2 ರೀತಿಯ ಲಾಭ ಇದೆ. ಒಂದು ಪವಿತ್ರ ಅನ್ನದ ಲಾಭ, ಇನ್ನೊಂದು ತತ್ವಜ್ಞಾನದ ಲಾಭ. ಈ 2 ಭಾಗ್ಯಗಳು ಇವತ್ತು ನಮಗೆ ದೊರಕಿದ್ದಾವೆ. ಈ ಸಮಾರಂಭಕ್ಕೆ ಪ್ರಾತಸ್ಮರಣೀಯ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರ ಪ್ರತಿಬಿಂಬ ನಮ್ಮ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು ದಿಗ್ವಿಜಯ ಮಾಡಿಸಿದ್ದಾರೆ. ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರನ್ನು ಪೂರ್ವಾಶ್ರಮದಿಂದ ನಾನು ಬಲ್ಲೆ. ಅವರು ಪರಮ ಪೂಜ್ಯ ಗುರುಗಳಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ತರ್ಕಸಂಗ್ರಹ ದೀಪಿಕೆ ಓದುವಾಗ, ನಾನು ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಅದೇ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ. ಅವರ ತಪಸ್ಸು, ಅವರ ಶ್ರದ್ಧೆ, ಅವರಿಗೆ ಇರತಕ್ಕಂಥ ಭಕ್ತಿ, ಹರಿಗುರುಗಳಲ್ಲಿ ಇರತಕ್ಕಂಥ ಭಕ್ತಿ, ಎಲ್ಲವೂ ಕೂಡ ಒಂದು ದೊಡ್ಡ ಮೈಲಿಗಲ್ಲು. ಬಂಧುಗಳೇ, ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಒಂದು ದೊಡ್ಡ ವಿದ್ವತ್ ಸಭೆಯಲ್ಲಿ ಒಂದು ಮಾತು ಹೇಳಿದರು. ನಾನು ಈ ತರುಣನಿಗೆ ತುರಿಯಾಶ್ರಮ ಕೊಟ್ಟೆ, ಸನ್ಯಾಸಾಶ್ರಮವನ್ನು ಕೊಟ್ಟೆ. ಸುಮಾರು ಈಗ 3 ದಶಕಗಳು ಕಳೆದು ಹೋದವು. ಒಂದೇ ಒಂದು ದಿನ
ನನ್ನ ಜೀವನದ ಒಳಗೆ ವಿದ್ಯಾಧೀಶ ತೀರ್ಥರಿಗೆ ಇದು ತಪ್ಪಾಗಿದೆ ಸರಿಪಡಿಸಿಕೊಳ್ಳಿ ಅಂತ ಹೇಳುವ ಸನ್ನಿವೇಶ ನನ್ನ ಜೀವನದಲ್ಲಿ ಬರಲಿಲ್ಲ ಅಂತ ಹೇಳಿದರು ಸ್ವಾಮಿಗಳು. ನಾನು ಹೆಚ್ಚು ವಿವರಿಸುವ ಅಗತ್ಯ ಇಲ್ಲ. ತಂದೆ ಮಕ್ಕಳ ನಡುವೆ, ಅಣ್ಣ ತಮ್ಮಂದಿರ ನಡುವೆ, ಇಡೀ ಕುಟುಂಬದವಳಿಗೆ ಎಷ್ಟು ಬಾರಿಗೆ ಭಿನ್ನಾಭಿಪ್ರಾಯದ ಅಲೆಗಳು ಏಳ್ತವೆ, ಮನಸ್ತಾಪಗಳಾಗ್ತದೆ. ಆದರೆ ಸರ್ವಸಂಗ ಪರಿತ್ಯಾಗಿಗಳಾದ ಸಾಧುಗಳ ವಲಯದಲ್ಲೂ ಭಿನ್ನಾಭಿಪ್ರಾಯಗಳು ಬರುವುದಿಲ್ಲ ಅಂತೇನೂ ಇಲ್ಲ. ಕೆಲವು ತಾತ್ವಿಕವಾಗಿ, ಕೆಲವು ಸಾಮಾಜಿಕವಾಗಿ ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ಅಭಿಪ್ರಾಯ ಭೇದಗಳು ತುಂಬ ಸಂಭಾವಿತವಾದದ್ದು. ಆದರೆ ವಿದ್ಯಾಧೀಶದಿದ್ದ ಶ್ರೀಪಾದಂಗಳವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಅತ್ಯಂತ ಮೃದು ಮಧುರವಾಗಿರತಕ್ಕಂಥ ವ್ಯಕ್ತಿತ್ವ ಅವರದ್ದು. ನಿರಂತರ ಶಾಸ್ತ್ರ ಪಾಠ ಪ್ರವಚನದ ಒಳಗೆ ತಮ್ಮನ್ನು ತೊಡಗಿಸಿಕೊಂಡಿರತಕ್ಕಂಥವರು. ಬಾಗಲಕೋಟೆಗೆ ಅವರು ಬಂದದ್ದು ಎಲ್ಲಿಂದ ಅಂತ ತಿಳ್ಕೊಂಡಿದ್ದೀರಿ ನೀವು? ಹರಿದ್ವಾರದಿಂದ ಬಂದದ್ದವರು. ಹರಿದ್ವಾರ ಕ್ಷೇತ್ರದಲ್ಲಿ ಒಂದು ತಿಂಗಳು ಮೌನ ವ್ರತಧಾರಿಗಳಾಗಿ ಹಗಲು ರಾತ್ರಿ ಪಾಠ ಹೇಳ್ತಾ ಇದ್ದರವರು. ಸುಧಾಚಂದ್ರಿಕಾದಿ ಗ್ರಂಥಗಳ ಪಾಠ ಪ್ರವಚನ ಮಾಡ್ತಾ ಇದ್ದವರು. ಅವರು ಪರಿಮಳಾಚಾರ್ಯ ಹೇಳಿದ್ರು, ಈ ಸರ್ತಿಯಿಂದ ನಾನು ಬಿಟ್ಬಿಡಿ, ಈ ಸರ್ತಿ ಬರುವುದಿಲ್ಲ, ನಾನು ನನ್ನ ಈ ಅನುಷ್ಠಾನ ಮುಂದುವರಿಸ್ತೇನೆ ಅಂತ. ಆದರೆ ಅವರು ಭಕ್ತಿಯ ಪಾಶಕ್ಕೆ ಕಟ್ಟಿ ಅವರನ್ನು, ಶ್ರೀಗಳವರನ್ನು ಕರೆದುಕೊಂಡು ಬಂದಿದ್ದಾರೆ. ಅವರು ಎಷ್ಟು ಬಾರಿಗೆ ಕಾಷ್ಟ ಮೌನ ವ್ರತ ಮಾಡಿದ್ದಾರೆ, ಎಷ್ಟು ವ್ರತ ನಿಯಮಗಳನ್ನು ಮಾಡಿದ್ದಾರೆ, ಎಷ್ಟು ಆಹಾರದ ಬಗ್ಗೆ ನಿಯಂತ್ರಣವನ್ನು ಸಂಪಾದನೆ ಮಾಡಿದ್ದಾರೆ, ಇದು ಹತ್ತಿರದಲ್ಲಿರುವ ನಮ್ಮಂಥ ನೋಡಿದ ವ್ಯಕ್ತಿಗಳಿಗೆ ಗೊತ್ತು. ಅತ್ಯಂತ ಅನುಕರಣೀಯವಾಗಿರತಕ್ಕಂಥ, ನಿರಂತರ ಅನುಷ್ಠಾನಶೀಲವಾಗಿರತಕ್ಕಂಥ ದೊಡ್ಡ ತಪಸ್ವಿಗಳವರು. ಅವರ ತಪಸ್ಸು, ಅವರ ವಿದ್ಯೆ, ಅವರ ವ್ಯಾಖ್ಯಾನ ಎಲ್ಲವೂ ಅದ್ಭುತವಾಗಿರತಕ್ಕಂಥದ್ದು. ಒಂದು ಬಾರಿಗೆ ನ್ಯಾಯಸುಧಾಮಂಗಳ ಮಾಡಿದರು ಅವರು. ನ್ಯಾಯಸುಧಾಮಂಗಳಕ್ಕೆ ಆಯ್ಕೆ ಮಾಡಿಕೊಂಡದ್ದು ದ್ವಾದಶ ಸ್ತೋತ್ರದ 3-4 ಸಾಲುಗಳು. ಅವರು ದ್ವಾದಶ ಸ್ತೋತ್ರದ ವಾಕ್ಯಗಳನ್ನು ಓದಿದ ಕೂಡಲೇ ನಮಗೆಲ್ಲ ಗಾಬರಿಯಾಯಿತು. ಏನಪ್ಪ, ಏನೋ ದ್ವಾದಶ ಸ್ತೋತ್ರದ ಪದ್ಯಗಳನ್ನು ಸ್ವಾಮಿಗಳು ಓದ್ತಾ ಇದ್ದಾರೆ, ಅನುವ್ಯಾಖ್ಯಾನ ನ್ಯಾಯಸುಧಾಮಂಗಳ, ಏನೋ ಆಚಾರ್ಯರ ಸ್ಮರಣೆ ಮಾಡ್ತಾ ಇದ್ದಾರೋ ಏನೋ ಅಂತ ಅಂದುಕೊಂಡ್ರೆ, ಅದೇ 4 ಸಾಲುಗಳಲ್ಲಿ ಅನುವ್ಯಾಖ್ಯಾನ ಸುಧೆಯ ಅತ್ಯದ್ಭುತವಾದ ವಾಕ್ಯಾರ್ಥಗಳನ್ನು ಆಚಾರ್ಯರ ಸರ್ವಮೂಲದ ಆ 4 ವಾಕ್ಯಗಳಲ್ಲಿ ತಗೊಂಡು ಬಂದರವರು. ಇಂಥ ವಿಚಿತ್ರವಾಗಿರತಕ್ಕಂಥ ಸಿದ್ಧಿ ಇರತಕ್ಕಂಥ ಸ್ವಾಮಿಗಳವರು ಬಾಗಲಕೋಟೆಗೆ ಚಿತ್ತೈಸಿದ್ದು ಬಹಳ ದೊಡ್ಡ ಭಾಗ್ಯ. ಈ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಪಾಠ ಪ್ರವಚನ ಮಾಡತಕ್ಕಂಥ ವಿದ್ವಾಂಸರು, ರಘುತ್ತಮಾಚಾರ್ಯರು, ಪಾಂಡುರಂಗಿ ಆಚಾರ್ಯರು, ಬಿಂದಾಚಾರ್ಯರು, ಶ್ರೀನಿವಾಸಾಚಾರ್ಯರು, ವಿಜೇಂದ್ರಾಚಾರ್ಯರು ಯಾರ್ಯಾರಿದ್ದಾರೆ, ಎಲ್ಲ ಪಂಡಿತರು ಕೂಡ ಇದೊಂದು ಗುರುಗಳ ಸೇವೆ ಅಂತ ಶ್ರದ್ಧಾಭಕ್ತಿಯಿಂದ ತಮ್ಮ ಎಲ್ಲ ಪಾಠ ಪ್ರವಚನಗಳನ್ನು ಬದಿಗಿರಿಸಿ ಈ ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ನೀವೆಲ್ಲ ಶಾಸ್ತ್ರ ಪಾಠ ಪ್ರವಚನವನ್ನು ನಿತ್ಯ ಕೇಳತಕ್ಕಂಥ ವ್ಯಕ್ತಿಗಳು ಇಷ್ಟೂ ದಿವಸಗಳಲ್ಲಿ ಬಂದು ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀರಿ. ಆದರೆ ಬರೀ ವಿದ್ವಾಂಸರು ಮಾರ್ಗದರ್ಶನ ಮಾಡಿದರೆ, ಕಾರ್ಯಕ್ರಮ ನಡೆಸಿದರೆ ಏನೂ ಸಾಧ್ಯ ಆಗುವುದಿಲ್ಲ. ಅದರ ಜೊತೆಗೆ ಈ ಊರಿನ ಗಣ್ಯ ಗೃಹಸ್ಥರು, ಶ್ರೀಮಂತರು ತಮ್ಮ ಔದಾರ್ಯದ ಮೇಲ್ಮೆಯನ್ನು ಮೆರೆದು 10,000, 20,000, 50,000, ನಾನು ಎಲ್ಲರ ಪಟ್ಟಿಯನ್ನು ನಾನು ಹೇಳುವ ಸ್ಥಿತಿಯಲ್ಲಿಲ್ಲ, ಮುಂದೆ ಅದನ್ನು ಕಾರ್ಯಕರ್ತರು ಹೇಳಲಿಕ್ಕಿದ್ದಾರೆ. 50,000, 20,000, ಅವರೂ ಕೂಡ ಹಗಲಿರುಳು ತಮ್ಮ ವೃತ್ತಿ ವ್ಯಾಪಾರಗಳನ್ನು ಬದಿಗಿರಿಸಿ, ಇದೊಂದು ಗುರುಗಳ ಕೈಂಕರ್ಯ ಸೇವೆ. ನಮ್ಮ ಜೀವನವನ್ನು ಹೇಗೋ ಅಪವ್ಯಯ ಮಾಡಿದ್ದೇವೆ, ಇಂಥ ಸನ್ನಿವೇಶಗಳಲ್ಲಾದರೂ ನಾವು ಭಾಗವಹಿಸುವುದು ನಮ್ಮ ಜೀವನದ ಒಂದು ಅದೃಷ್ಟ ಎಂಬ ಶ್ರದ್ಧೆಯಿಂದ ಬಾಗಲಕೋಟೆಯ ಎಲ್ಲ ಗೃಹಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನೀವೆಲ್ಲ ಸಜ್ಜನ ಬಂಧುಗಳು, ಮಹಿಳೆಯರು, ಯುವತಿಯರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದೀರಿ. ಅದಕ್ಕಾಗಿ ಬಾಗಲಕೋಟೆಯ ತಮ್ಮೆಲ್ಲರನ್ನೂ ಬಾಗಲಕೋಟೆಯವನಾಗಿ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಇಂಥ ಕಾರ್ಯಗಳು ಮತ್ತೆ ಮತ್ತೆ ನಮ್ಮ ಊರಿನಲ್ಲಿ ನಡೀಲಿ, ಜ್ಞಾನದ ಲಾಭ ನಮ್ಮೆಲ್ಲರಿಗೂ ಆಗಲಿ ಅಂತ ಹೇಳ್ತಾ, ಪರಿಮಳಾಚಾರ್ಯರ ಜೊತೆಗಿನ ಸಂಬಂಧ ಸುಮಾರು 25 ವರ್ಷಗಳಿಂದ ಘನಿಷ್ಠವಾದ ಸಂಬಂಧ ಅವರ ಜೊತೆಗೆ ನನಗಿದೆ. ಯಾವತ್ತು ರಾಯರ ಸಪ್ತಾಹ ಉತ್ಸವ ಪ್ರಾರಂಭ ಆಯಿತು ಅಂದಿನಿಂದಲೂ ನಾನು ಅನೇಕ ಬಾರಿಗೆ ಇದರಲ್ಲಿ ಪಾಲ್ಗೊಂಡಿದ್ದೇನೆ. ಪ್ರತಿ ವರ್ಷ ಅವರ ಆಹ್ವಾನ ಕೊಟ್ಟರೂ ನನಗೆ ಅನೇಕ ಕೆಲವು ಬಾರಿಗೆ ಬರಲಿಕ್ಕಾಗಿಲ್ಲ, ನನ್ನ ಒತ್ತಡದ ಜೀವನದಿಂದ. ಅದು ನನ್ನ ದೋಷವೇ ಹೊರತು ಅವರು ಪ್ರತಿ ವರ್ಷವೂ ಕಡ್ಡಾಯವಾಗಿ ಪ್ರೀತಿಯಿಂದ ಆಹ್ವಾನ ಮಾಡಿ ರಾಯರ ಬಗ್ಗೆ ಒಂದು ಸೇವಾ ಕಾರ್ಯವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ.
ಆ ಎಲ್ಲ ಕುಟುಂಬ ವರ್ಗ, ಅವರ ಸಹೋದರರು, ಆ ಕುಟುಂಬ ವರ್ಗ ಅವರನ್ನು ಕೂಡ ಈ ಪ್ರಸಂಗದಲ್ಲಿ ನಾನು ಅಭಿನಂದಿಸ್ತಾ ಪರಮಪೂಜ್ಯ ಗುರುಗಳ ಸನ್ನಿಧಾನದಲ್ಲಿ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ವಿದ್ಯಾಧೀಶ ಶ್ರೀಪಾದಂಗಳವರು ಅನುಗ್ರಹವನ್ನು ನೀಡಿದ್ದಾರೆ. ಅವರ ವಾತ್ಸಲ್ಯ, ಅವರು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ನಾವು ಅಧ್ಯಯನ ಮಾಡುವಾಗ ಅನೇಕ ಪ್ರಸಂಗಗಳಲ್ಲಿ ನಾನು ಅವರಲ್ಲಿ ಚಿಂತನೆ ಕೇಳಿದ್ದೇನೆ. ಹೇಳಿದ್ದಾರೆ ಅನೇಕ ರೀತಿಯಿಂದ ಜ್ಞಾನದಾನವನ್ನು ಮಾಡಿರತಕ್ಕಂಥವರು. ಪೂರ್ವಾಶ್ರಮದಲ್ಲಿಯೂ ಈಗಲೂ ಕೂಡ ಅವರು ಯಾವಾಗಲೂ ನಮಗೆ ಮಾರ್ಗದರ್ಶಿ ಮಹರ್ಷಿಗಳು. ಅಂಥವರ ಸನ್ನಿಧಿಯಲ್ಲಿ ನಾಲ್ಕು ಮಾತುಗಳನ್ನು ಆಡಿದ್ದೇನೆ. ಇದು ಹರಿವಾಯುಗುರುಗಳಿಗೆ ಪ್ರೀತಿಕಾರಕವಾಗಲಿ ಅಂತ ಪ್ರಾರ್ಥಿಸಿ ನನ್ನ ವಾಂಗ್ಮಯ ವ್ಯಾಪಾರದಿಂದ ಉಪರಮಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದುವರೆಗೆ ನಿಮ್ಮ ಬಾಗಲಕೋಟೆಯವರಾಗಿರ್ತಕ್ಕಂಥ ವಿದ್ವಾನ್ ಆನಂದ್ ತೀರ್ಥಾಚಾರ್ಯ ನಾಗಸಂಪಿಗೆ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಕೇಳ್ತಕ್ಕಂಥವರಾದ್ರಿ. ಈ ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಆನಂದ್ ತೀರ್ಥಾಚಾರ್ಯರಿಗೆ ಉಭಯ ಸಮಿತಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಅವರ ತಮ್ಮಂದಿರಾಗಿರ್ತಕ್ಕಂಥ ವಿಜಯೇಂದ್ರಾಚಾರ್ಯ ನಾಗಸಂಪಿಗೆ ಅವರು ವೇದಿಕೆ ಬರಬೇಕಾಗಿ ಪ್ರಾರ್ಥನೆ. ವಿಜಯೇಂದ್ರಾಚಾರ್ಯ ನಾಗಸಂಪಿಗೆ ಒಟ್ಟು ಅವರ ಆಚಾರ್ಯ ಹೇಳಿದಂತೆ ಆ ನಾಗಸಂಪಿ ಅವರ ಮನೆಯ ಸಂಬಂಧ ನನಗೆ ಬಹಳ ವರ್ಷ 20 ವರ್ಷದಿಂದ ನಮಗೆ ಸಂಬಂಧ ಇರತಕ್ಕಂಥದ್ದು. ಎಲ್ಲರೂ ಆತ್ಮೀಯರಾಗಿರ್ತಕ್ಕಂಥವರು. ವಿಜಯೇಂದ್ರಾಚಾರ್ಯರು ಪರಮ ಸಾತ್ವಿಕರಾಗಿರ್ತಕ್ಕಂಥವರಾಗಿ ಹೋಮಿಯೋಪತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವೈದ್ಯಕೀಯದಲ್ಲಿ ಪರಿಣಿತರಾಗಿರ್ತಕ್ಕಂಥವರು. ಹಾಗೆ ಜಾತಿಗಳ ಮೇಲೆ ಹರಳುಗಳನ್ನು ನಿರ್ದಿಷ್ಟವಾಗಿ ಹೇಳಿ ಇದರಿಂದ ಈ ರೀತಿಯಾಗಿರ್ತಕ್ಕಂಥ ಪರಿಣಾಮ ಅಂತ ಅವರು ಹೇಳಿದರೆ ಅದು ಅನುಭವಕ್ಕೆ ಬರತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದಾಗಿದೆ. ಅವರು ಕೂಡ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಹಾಗೂ ಮೊನ್ನೆ ಶನಿವಾರ ಶ್ರೀಪಾದಂಗಳವರು ಮಂತ್ರಾಲಯಕ್ಕೆ ದಿಗ್ವಿಜಯ ಮಾಡಿದಾಗೆ ಅವತ್ತಿನ ಬೆಳಗಿನ ವಿಶೇಷ ಉಪನ್ಯಾಸಕರಾಗಿರ್ತಕ್ಕಂಥ ವಿದ್ವಾನ್ ಬಿಂದು ಮಾಧವಾಚಾರ್ ನಾಗಸಂಪಿಗೆ ಅವರು ಅವತ್ತಿಗೆ ಗುರುರಾಜ ಪ್ರಸಾದ ಅವತ್ತು ಕೊಟ್ಟಿಲ್ಲ. ಅವತ್ತು ಇವತ್ತು ಶ್ರೀಪಾದಂಗಳವರ ಅಮೃತಹಸ್ತದಿಂದ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಆಚಾರ್ಯ ಒಂದು ನಿಮಿಷ ರಾಯರನ್ನು ಕರ್ಕೊಂಡ್ಬಂದು ಕೂಡಿಸ್ಬಿಡ್ತೀವಿ. ರಾಯರು ವೇದಿಕೆಗೆ ಬರ್ತಾರೆ. ರಾಘವೇಂದ್ರ ಸ್ವಾಮಿಗಳ ಜನ್ಮದಿನ, ವರ್ಧಂತಿ ಉತ್ಸವ, ಪ್ರಾತಃಕಾಲದಲ್ಲಿ ಪ್ರಹ್ಲಾದರಾಜರಿಗೆ ರಾಯರ ವೃಂದಾವನಕ್ಕೆ ರಜತ ಕಲಶಗಳಿಂದ, 1000 ಕಲಶಗಳಿಂದ ಅಭಿಷೇಕ ನಡೆದಿದೆ, ಕ್ಷೀರಾಭಿಷೇಕ. ಈಗ ರಾಘವೇಂದ್ರ ಸ್ವಾಮಿಗಳನ್ನು, ಅರ್ಥಾತ್ ಪ್ರಹ್ಲಾದರಾಜರನ್ನು ವೇದಿಕೆಗೆ ಕರೆತರ್ತಾ ಇದ್ದಾರೆ. ಈಗ ತುಲಾಭಾರ ನಡೆಯುತ್ತದೆ. ತುಲಾಭಾರದ ನಂತರ ತುಲಾಭಾರಕ್ಕೆ ವಿನಿಯೋಗ ಮಾಡಿದ ನಾಣ್ಯವನ್ನು